ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ವೇಣುಃಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲೀ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೇ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ರಾಜ ಪೃಥು ತನ್ನ ಯಜ್ಞದಲ್ಲಿದ್ದಾನೆ. ಯಜ್ಞ ಮಾಡಿದ ನಂತರ ಅಂದರೆ ಯಜ್ಞ ಮಧ್ಯದಲ್ಲೇ ನಿಂತು ಹೋಯಿತು. ಸಾಕ್ಷಾತ್ ವಿಷ್ಣುವೇ ಬಂದಿದ್ದ. ವಿಷ್ಣುವೇ ಬಂದವರಿಗೆ ಉಪದೇಶ ಮಾಡಿದ, ದ್ವೇಷ ಬೇಡ, ನೀವು ಮಾಡಿದ್ದು ಕುರಿತು ಭಗವದ್ ಭಕ್ತಿಯೇ ಪರಿಪೂರ್ಣತೆಯನ್ನು ಮನುಷ್ಯನಿಗೆ ಉಂಟು ಮಾಡುತ್ತದೆ. ಭಗವಂತನ ಭಕ್ತಿ ಅಂದರೆ ಪೂರ್ಣ ಪ್ರೇಮ ಎಂದರ್ಥ. ಅಷ್ಟೇ, ನಮ್ಮ ಮನಸ್ಸಿನಲ್ಲಿರುವ ಪ್ರೇಮ ಪೂರ್ಣವಾಗಿರುವುದು, ಶುದ್ಧವಾಗಿರುವುದು, ಅದೇ ಭಗವದ್ ಭಕ್ತಿ. ಭಗವಂತ ಅಂದರೆ ಪ್ರಪಂಚದಲ್ಲಿ ಏನಿದೆಯೋ ಎಷ್ಟಿದೆಯೋ ಅದೆಲ್ಲ ಸೇರಿಸಿ, ಅದರಲ್ಲಿ ಒಂದು ಸೇರಿಸಿ ಒಂದು ಬಿಡುವುದು, ಸ್ವಲ್ಪ ಸೇರಿಸಿ ಸ್ವಲ್ಪ ಬಿಡುವುದು ಅಲ್ಲ, ಎಷ್ಟಿದೆಯೋ ಅಷ್ಟು, ಯಾರಿದ್ದಾರೋ ಅವರೆಲ್ಲರೂ ಸೇರಿಸಿಬಿಟ್ಟು, ಯಾರ ಮೇಲೆ ವಿಶೇಷ ಪಕ್ಷಪಾತ ಆಸಕ್ತಿ ಮೋಹವಿಲ್ಲದೆ ಎಲ್ಲರನ್ನು ಪೂಜ್ಯಭಾವ ಭಕ್ತಿಭಾವದಿಂದ ನೋಡುವುದು, ಇದನ್ನು ಭಕ್ತಿ ಹೇಳುತ್ತೇವೆ. ಪ್ರೇಮ ನಮ್ಮಲ್ಲಿ ಇದ್ದೇ ಇದೆ, ನಮ್ಮಲ್ಲಿ ಇರುವ ಪ್ರೇಮ ಶುದ್ಧಗೊಳಿಸುವುದು ಭಕ್ತಿ. ಶುದ್ಧಗೊಳಿಸಬೇಕು, ವ್ಯಾಪಕಗೊಳಿಸಬೇಕು. ಶುದ್ಧಗೊಳಿಸುವುದು ಅಂದರೆ ಅದರಲ್ಲಿ ಪಕ್ಷಪಾತ, ಸ್ವಾರ್ಥ ಸಂಕುಚಿತ ಭಾವ ಇಲ್ಲದೇ ಇರುವ ಹಾಗೆ ನೋಡುವುದು ಶುದ್ಧಗೊಳಿಸುವುದು. ವ್ಯಾಪಕಗೊಳಿಸುವುದು ಅಂದರೆ ಎಲ್ಲವೂ ಪರಮಾತ್ಮನದೇ ಅಥವಾ ಪರಮಾತ್ಮ, ಎರಡರಲ್ಲಿ ಯಾವುದೇ ತಿಳ್ಕೊ, ಎಲ್ಲವೂ ಪರಮಾತ್ಮನೇ, ಎಲ್ಲವೂ ಪರಮಾತ್ಮವೇ ಎಂದು ಅದ್ವೈತಿಗಳು ಹೇಳ್ತಾರೆ. ದ್ವೈತಿಗಳು ಎಲ್ಲವೂ ಪರಮಾತ್ಮನದೇ, ಆದ್ದರಿಂದ ದ್ವೇಷ ಮಾಡಬಾರದು, ಪ್ರೀತಿಯಿಂದ ಪೂಜ್ಯ ಭಾವದಿಂದ ನೋಡಬೇಕು. ಅದ್ವೈತಿಗಳು ಹೇಳ್ತಾರೆ ಎಲ್ಲವೂ ಪರಮಾತ್ಮ ರೂಪವೇ, ಅದರಿಂದ ದ್ವೇಷ ಬೇಡ, ಎಲ್ಲ ವಸ್ತುವನ್ನು ಪೂಜ್ಯಭಾವದಿಂದ, ಆದರದಿಂದ, ಪ್ರೀತಿಯಿಂದ ನೋಡಬೇಕು. ಆದರದಿಂದ ಪ್ರೀತಿಯಿಂದ ನೋಡುವುದು ಮುಖ್ಯ. ಎಲ್ಲವೂ ಪರಮಾತ್ಮವೇ ಹೇಳು, ಪರಮಾತ್ಮನದೇ ಹೇಳು, ವ್ಯತ್ಯಾಸ ಇಲ್ಲ. ಭಾವಶುದ್ಧಿ ಆಗಬೇಕು, ಭಾವ ವ್ಯಾಪಕವಾಗಬೇಕು ಅಷ್ಟೇ. ಅಂದರೆ ನಮಗೆ ಎಲ್ಲರನ್ನೂ ಎಲ್ಲ ವಸ್ತುಗಳನ್ನು ಪ್ರೀತಿಯಿಂದ ಪೂಜ್ಯಭಾವದಿಂದ ನೋಡುವುದು ಅಂದರೆ ನಮಗೆ ಪ್ರೀತಿ, ಎಲ್ಲವೂ ಪ್ರೀತಿ ಮಾಡತಕ್ಕದ್ದೇ, ಎಲ್ಲವೂ ಆಧರಿಸತಕ್ಕದ್ದು, ಆಧರಿಸದೇ ಇರುವುದು ಅಂಥದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ಅನಿಸಬೇಕು. ಆದರಕ್ಕೆ ಎಲ್ಲವೂ ಆಧರಿಸತಕ್ಕದ್ದೇ ಹೊರತು ಆಧರಿಸುವಕ್ಕೆ ಆಗದೇ ಇರುವ ವಸ್ತುವು ಯಾವುದೂ ಇಲ್ಲ, ಯಾವುದೂ ಇಲ್ಲ ಹಾಗನಿಸಬೇಕು. ಪ್ರತಿಯೊಂದು ವಸ್ತುವು, ಪ್ರತಿಯೊಂದು ಅನುಭವ ಹೇಗಾದರೂ ತಿರುಗಿ ಭಗವಂತನಿಗೆ ಸಂಬಂಧಪಟ್ಟಿದ್ದು, ಹೇಗಾದರೂ ಅದು ಹೇಗೆ ಸಂಬಂಧಪಟ್ಟಿದ್ದು ಎನ್ನುವುದಕ್ಕೆ ಶಾಸ್ತ್ರಗಳ ಉಪದೇಶ, ಗುರುಗಳ ಉಪದೇಶ. ನೋಡು, ಒಂದು ವಸ್ತು ಮೇಲೆ ನಮಗೆ ಭಕ್ತಿ ಪ್ರೀತಿ ಉಂಟಾಗಬೇಕು, ಸ್ವಾರ್ಥ ಇರಬಾರದು. ನನ್ನದು ಎಂದು ಮೋಹ ಬೇಡ, ದ್ವೇಷ ಬೇಡ, ಎರಡು ಬೇಡ. ನನ್ನದು ಎಂದು ಮಮಕಾರ ಬೇಡ, ದ್ವೇಷ ಬೇಡ, ಪೂಜ್ಯ ಭಾವ ಸಮೇತ ಒಂದು ಪ್ರೇಮ ಇರಬೇಕು. ಅದಕ್ಕೆ ಆ ವಸ್ತುವಿನ ಕುರಿತು ನಮಗೆ ಯಾವ ಮನೋಭಾವ ಇದೆಯೋ ಅದನ್ನು ಬದಲಾಯಿಸಬೇಕು. ಅದು ಹೇಗಾದರೂ ಭಗವಂತನಿಗೆ ಸಂಬಂಧಪಟ್ಟಿದ್ದು ಎಂದು ತಿಳ್ಕೊಳ್ಬೇಕು. ಹೇಗೆ
ಅದಕ್ಕೆ ಒಂದು ಪದ್ಧತಿ ಸೃಷ್ಟಿ. ಎಲ್ಲವೂ ಭಗವಂತನಿಂದಲೇ ಹುಟ್ಟಿತು ಅಂದರೆ ಎಲ್ಲವೂ ಭಗವಂತಂದೇ ಆಗಿಬಿಡ್ತದೆ. ಅಥವಾ ಸ್ಥಿತಿಕರ್ತ, ಎಲ್ಲ ಭಗವಂತನೇ ನೋಡ್ಕೊಳ್ತಾ ಇದ್ದಾನೆ, ಅಥವಾ ಎಲ್ಲವೂ ಭಗವಂತನೇ ವ್ಯಾಪಿಸಿದ್ದಾನೆ, ಅಥವಾ ಎಲ್ಲ ಭಗವಂತನಿಗೆ ಸೇರಿದ್ದು, ಹೇಗಾದರೂ ಭಗವಂತನಿಗೆ ಸಂಬಂಧಪಟ್ಟಿದೆ ಎಂದು ತಿಳ್ಕೊ. ಅದಕ್ಕೆ ಯಾವ ಪ್ರಕ್ರಿಯೆ ಆದರೆ ಆ ಪ್ರಕ್ರಿಯೆ ಇರಲಿ, ಯಾವುದೇ ಆಗಲಿ ಪ್ರಕ್ರಿಯೆ, ಎಲ್ಲವೂ ಭಗವಂತನಿಗೆ ಸೇರುತ್ತೆ. ಹೇಗೆ? ಯಾವುದೋ ಒಂದು ಪದ್ಧತಿ, ಯಾವುದೋ ಒಂದು ಪದ್ಧತಿ. ಆದ್ದರಿಂದ ದೃಷ್ಟಿ ವ್ಯಾಪಕ ಮಾಡಿದರೆ ಮನಸ್ಸು ವಿಂಗಡ ಮಾಡುವುದು, ಇದು ನನ್ನದು ಇದಲ್ಲ ಎಂದು ಆ ವಿಂಗಡ ಮಾಡುವುದು ಬಿಟ್ಟುಬಿಡ್ತದೆ. ಆ ಮನಸ್ಸಿಗೆ ವಿಂಗಡ ಬಿಡಿಸಬೇಕು, ಪಕ್ಷಪಾತ ಬಿಡಿಸಬೇಕು, ಮೋಹ ಬಿಡಿಸಬೇಕು, ದ್ವೇಷ ಬಿಡಿಸಬೇಕು. ಆದ್ದರಿಂದ ನಮಗೆ ಸರ್ವವ್ಯಾಪಕನಾದ ಭಗವಂತನ ಮೇಲೆ ಪ್ರೀತಿ ಉಂಟಾಗ್ತಾ ಇದ್ದರೆ ಆ ಪ್ರೀತಿ ಮಾಡುವವನು ಬದಲಾಯಿಸ್ತಾನೆ. ಎರಡು ಇದೆ, ಯಾರನ್ನು ಪ್ರೀತಿ ಮಾಡ್ತಾ ಇದ್ದೀವೋ ಅದು ಬದಲಾವಣೆ ಆಗ್ತಾ ಇದೆ. ಮೂರು ಇನ್ನು ಹೇಳಬೇಕು, ಪ್ರೀತಿ ಮಾಡುವವನು, ಪ್ರೀತಿ, ಯಾರನ್ನು ಪ್ರೀತಿ ಮಾಡ್ತಾ ಇದ್ದೀವಿ, ಮೂರು. ಪ್ರೀತಿಯ ಗುಣ ಶುದ್ಧವಾಗಬೇಕು. ಪ್ರೀತಿ ಇದ್ದೇ ಇದೆ, ಆದರೆ ಅದು ಶುದ್ಧವಾಗಿಲ್ಲ, ಶುದ್ಧಿ ಆಗಬೇಕು. ಯಾರನ್ನು ಪ್ರೀತಿ ಮಾಡ್ತಾ ಇದ್ದೀವೋ ಅವನು ದೊಡ್ಡವನು, ಸರ್ವವ್ಯಾಪಕನು, ಅನಂತ, ಅಖಂಡ, ಎಲ್ಲವೂ ತನ್ನದೇ ಆಗಿಸ್ಕೊಂಡ. ಅವನ ಗುಣಗಳು, ಯಾರನ್ನು ಪ್ರೀತಿ ಮಾಡ್ತಾ ಅವರ ಗುಣಗಳು ಯಾವುದು, ಅವರ ಶಕ್ತಿ ಯಾವುದು, ಅವರು ಎಲ್ಲಿದ್ದಾನೆ, ಹೇಗಿರುತ್ತಾನೆ, ಎಲ್ಲ ಕಡೆ ವ್ಯಾಪಿಸಿರುತ್ತಾನೆ. ಆದ್ದರಿಂದ ಯಾರನ್ನು ಪ್ರೀತಿ ಮಾಡ್ತಾ ಇದ್ದೀವೋ ಅವರ ಕುರಿತು ತಿಳ್ಕೊಳ್ಳಬೇಕು, ಅವರ ಗುಣಗಳು, ಅವರ ಮಹಿಮೆ ಹೇಗಿದೆ. ನಾವು ಪ್ರೀತಿ ಮಾಡುವಂಥ ಪ್ರೀತಿಯ ಸ್ವಭಾವ ಬದಲಾಯಿಸಬೇಕು. ಪ್ರೀತಿ ಸ್ವಾರ್ಥರೂಪವಾಗಿರಬಾರದು, ನಿಸ್ವಾರ್ಥವಾಗಿ ಶುದ್ಧವಾಗಿರಬೇಕು. ಇದರಿಂದ ಪ್ರೀತಿ ಮಾಡುವವನು ಬದಲಾಯಿಸಿಬಿಡ್ತಾನೆ. ನಾನು ಯಾರು, ಈ ಪ್ರೀತಿ ಮಾಡ್ತಾ ಇರುವವನು ನಾನು ಯಾರು? ಮೊದಲು ನಾನು ಸೇವಕನಾಗಿ ಬಿಡ್ತೀನಿ, ಭಗವಂತನಿಗೆ ನಿಸ್ವಾರ್ಥವಾದ ಪ್ರೀತಿಪೂರ್ವಕ ಭಕ್ತಿಯಿಂದ ಮಾಡುವ ಸೇವಕನಾಗ್ತೀನಿ. ಆ ಸೇವಕನು ಯಾರು? ಆದ್ದರಿಂದ ಸೇವೆ ಮಾಡ್ತಾ ಭಕ್ತಿಯಿಂದ ಮಾಡ್ತಾ ಮಾಡುವವನೇ ಬದಲಾಯಿಸಿಬಿಟ್ಟು ಶುದ್ಧನಾಗಿ ಬಿಡ್ತಾನೆ. ಅಭಿಮಾನ ಬಿಡುತ್ತಾನೆ, ಅಹಂಕಾರ ಬಿಡುತ್ತಾನೆ, ಮೋಹ ಬಿಡುತ್ತಾನೆ, ಎಲ್ಲ ಬಿಡುತ್ತಾನೆ. ಆದ್ದರಿಂದ ಪ್ರೀತಿ ಮಾಡುವ, ಭಕ್ತಿ ಮಾಡುವಂಥ ಸಾಧಕ ಬದಲಾಯಿಸಬೇಕು, ಭಕ್ತ ಬದಲಾಯಿಸಬೇಕು. ಭಗವಂತನ ಕುರಿತು ನಮ್ಮ ತಿಳುವಳಿಕೆ ಬದಲಾಯಿಸಬೇಕು. ಭಕ್ತಿ, ಭಕ್ತ, ಭಗವಂತ, ಭಕ್ತಿ, ಮೂರು. ಅಥವಾ ಜೀವ, ಈಶ್ವರ, ಸಾಧನೆ, ಜೀವ ಈಶ್ವರಗಳ ಮಧ್ಯೆ ಸಂಬಂಧ, ಈ ಮೂರು ಬದಲಾಯಿಸಬೇಕಂದರೆ ನಮ್ಮ ತಿಳುವಳಿಕೆಯಲ್ಲಿ. ಭಗವಂತನ ಕುರಿತು ನಾವೇನು ತಿಳ್ಕೊಂಡಿದ್ದು ಪುಸ್ತಕದಲ್ಲಿ ಕೇಳಿದ್ದಲ್ಲ, ನಮ್ಮ ಹೃದಯದಿಂದ ಏನು ಅನಿಸುತ್ತಾ ಇದೆ, ನಮ್ಮ ಹೃದಯಕ್ಕೆ ಅನಿಸಿಕೆ ಅದು ಗೊತ್ತಾಗಬೇಕು. ಆ ಅನಿಸಿಕೆಯನ್ನು ಬದಲಾಯಿಸ್ತಾ ಶುದ್ಧಗೊಳಿಸುತ್ತಾ ವ್ಯಾಪಕ ಮಾಡ್ತಾ ಇರಬೇಕು. ಎಷ್ಟೆಷ್ಟು ವ್ಯಾಪಕವಾಗ್ತದೋ ಅಷ್ಟು ಭಗವಂತನ ಕುರಿತು ನಮ್ಮ ಪ್ರೇಮ, ನಮ್ಮ ಇದು ಭಾವನೆ ಬದಲಾಯಿಸ್ತದೆ. ಅದರಿಂದ ಭಗವಂತನಿಗೆ ನಮಗೆ ಇರುವ ಅನುಬಂಧ, ಸಂಬಂಧ ಎಂಥದ್ದು, ಅದು ಬದಲಾವಣೆ ಆಗಬೇಕು. ಅದು ಆಗುತ್ತಾ ಇದ್ದರೆ ನಾನು ಯಾರಾಗಿದ್ದೇನೆ, ನಾನು ಯಾರು, ಅದು ಬದಲಾಯಿಸ್ತದೆ. ಈ ಮೂರು ಶುದ್ಧಗೊಳಿಸುತ್ತಾ ಶುದ್ಧ ಮಾಡುತ್ತಾ ಕೊನೆಗೆ ಯಾವ ಸ್ಥಿತಿ ಬರುತ್ತದೆ ಅಂದರೆ ಮೂರು ಒಂದೇ ಆಗಿಬಿಡ್ತದೆ. ಮೂರು ಭಗವಂತನ ಇನ್ನೊಂದು ರೂಪ, ಭಕ್ತನೂ ಭಗವಂತನ ರೂಪವೇ. ಭಗವಂತನು ಭಗವಂತನ ಒಂದು ರೂಪ, ಭಕ್ತ ಇನ್ನೊಂದು ರೂಪ, ಎರಡರ ಮಧ್ಯೆ ಅನುಬಂಧ ಭಗವಂತನೇ, ಎಲ್ಲವೂ ಒಂದೇ ಆಗಿಬಿಡ್ತಾರೆ. ಆವಾಗ ಪರಿಪೂರ್ಣತೆ ಹೊಂದುತ್ತದೆ. ಇದು ಆಗಬೇಕು. ಇದಕ್ಕೋಸ್ಕರ ಜನರು ಇಷ್ಟೆಲ್ಲ ಶಾಸ್ತ್ರ ಹೇಳ್ತಾರೆ, ಆ ಕಥಾ ಈ ಕಥಾ, ಏನು ಪ್ರಹ್ಲಾದನ ಕಥೆ ಹೇಳ್ತಾರೆ, ಇನ್ನೇನು ಧ್ರುವನ ಕಥೆ ಹೇಳ್ತಾರೆ, ಇನ್ನೇನು ಸೃಷ್ಟಿ ಹೇಳ್ತಾರೆ, ಅವರೇನು ಇದೆಲ್ಲ ನೆನಪಿಟ್ಕೊಳ್ಳಬೇಕಾ? ಭಾಗವತ ಅಂದರೆ ಅದಾ? ಕಥೆಗಳೆಲ್ಲ ಕಂಠಸ್ಥ ಮಾಡಬೇಕಾ? ಕಥೆಗಳೆಲ್ಲ ಅದೇನಲ್ಲ, ಈ ಕಥೆಗಳ ಪ್ರಯೋಜನ ಈಗ ನಾನು ಹೇಳಿದ್ದೀನಲ್ಲ, ಇದು ಬದಲಾವಣೆ ಆಗಲಕ್ಕೆ ಇಷ್ಟೆಲ್ಲ ಮಾಡಬೇಕು. ಈ ಕಥೆಗಳನ್ನೆಲ್ಲ ಕಂಠಸ್ಥ ಮಾಡು ಎಂದಲ್ಲ, ಕಂಠಸ್ಥ ಮಾಡಿದವರಿದ್ದಾರೆ. ನೀವು ಕಂಠಸ್ಥ ಮಾಡಿದರೆ ಪ್ರವಚನಕಾರರಾಗ್ತೀರಿ, ಭಕ್ತರಾಗಲ್ಲ ಅಲ್ಲ. ಪ್ರವಚನಕಾರರಾಗಬಹುದು ಕಂಠಸ್ಥ ಮಾಡಿದರೆ. ಆದರೆ ಈ ಒಂದೊಂದು ಕಥೆ ನಮ್ಮ ಜೀವನದಲ್ಲಿ ಜೀರ್ಣವಾಗಬೇಕು. ನಾವು ಮಾಡಿರುವ ಊಟ ಹೇಗೆ ಜೀರ್ಣವಾಗುತ್ತದೋ ಅದು ಹಾಗೆ ಜೀರ್ಣವಾಗಿ ನಮ್ಮ ರೂಪವೇ ಆಗಿಬಿಡಬೇಕು. ಅಂದರೆ ಎಲ್ಲಿ ಬದಲಾವಣೆ ಆಗ್ತದೆ? ಇವ ಈ ಮೂರರಲ್ಲಿ. ನಾನು ಯಾರು, ನನ್ನನ್ನು ಏನೆಂದು ತಿಳ್ಕೊಳ್ತಾ ಇದ್ದೀನಿ, ನನ್ನ ಕುರಿತು ಬದಲಾವಣೆ. ಭಗವಂತ ಅಂದರೆ ಯಾರೆಂದು ತಿಳ್ಕೊಂಡು ಬಿಟ್ಟೆ, ಅದು. ಮತ್ತು ಭಗವಂತನಿಗೆ ನನಗೆ ಇರುವ ಸಂಬಂಧ, ಹೃದಯದ ಸಂಬಂಧ ಆಗಿಬಿಡಲಿ. ಲೋಕದಲ್ಲಿ ಎರಡು ಬಗೆ ಸಂಬಂಧಗಳನ್ನು ನೋಡ್ತೀವಿ.
ಒಂದು ರಕ್ತ ಸಂಬಂಧ, ಒಂದು ಪ್ರೇಮ ಸಂಬಂಧ ಅಲ್ಲವೇ? ಭಗವಂತನ ಜೊತೆಗೆ ಎರಡು ಇರುತ್ತವೆ, ರಕ್ತ ಸಂಬಂಧ ಇರುತ್ತದೆ, ಪ್ರೇಮ ಸಂಬಂಧ ಇರುತ್ತದೆ. ರಕ್ತ ಸಂಬಂಧ ಹೇಗೆ? ಸೃಷ್ಟಿ ಹೇಳ್ತದೆ. ಸೃಷ್ಟಿ ಏನು ಹೇಳ್ತದೆ? ಮೊದಲು ಏನಿರಲಿಲ್ಲ, ಪ್ರಪಂಚ ಮೊದಲೇ ಪರಮಾತ್ಮ ಇದ್ದ, ಪರಮಾತ್ಮನಿಂದಲೇ ಆಕಾಶ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ, ಪಂಚಭೂತಗಳಿಂದ ಮರಗಿಡಗಳು, ಅವರಿಂದಲೇ ಸೂರ್ಯ, ಚಂದ್ರ, ನಕ್ಷತ್ರ, ಮರ, ಗಿಡಗಳು, ಪರ್ವತಗಳು, ನದಿಗಳು ಎಲ್ಲ, ಅದರಿಂದಲೇ ಪ್ರಾಣಿಗಳು ಅಲ್ಲವೇ, ಋಷಿಗಳು, ಋಷಿಗಳಿಂದ ಮಿಕ್ಕ ಜನರು. ಅಂದರೆ ಏನು, ಇವರೆಲ್ಲರೂ ಮೂಲತಃ ಜನ್ಮ ಯಾರಿಂದ ಪಡ್ಕೊಂಡಿದ್ದೇವೆ? ಎಲ್ಲರಿಗೆ ಮೂಲ ಅಪ್ಪ ಯಾರು? ಭಗವಂತ. ಅದರಿಂದ ಅವರಿಂದಲೇ ಬಂದಿದ್ದೇವೆ. ಇದೇನಾಗ್ತಾ ಇದೆ, ಭಗವಂತನಿಗೆ ನಮಗೊಂದು ರಕ್ತ ಸಂಬಂಧ. ಈ ವಂಶಗಳೆಲ್ಲ ಹೇಳುವುದೇಕೆ? ಋಷಿಗಳು ಅದೆಲ್ಲ ಏಕೆ ನಮಗೆ ಸೃಷ್ಟಿ ಹೇಳ್ತಾರೆ? ಭಗವಂತನ ಹೇಳು ಸಾಕು, ಭಗವಂತನೇ ಸೃಷ್ಟಿ ಮಾಡಿದ, ಮಾಡಿದನು ಬಿಡಿ, ನಮಗೆ ಯಾಕೆ, ನಮಗೆ ಭಕ್ತಿ ಬೇಕು ಅಂತ ಹೇಳಿ. ಭಕ್ತಿಗೋಸ್ಕರನೇ ಸೃಷ್ಟಿ ಹೇಳ್ತಾ ಇದ್ದೀವಿ. ಸೃಷ್ಟಿ ಎಲ್ಲ ಕಂಠಸ್ಥ ಮಾಡ್ಕೋ ಎಂದಲ್ಲ, ಕಂಠಸ್ಥದಿಂದ ಪ್ರಯೋಜನವಿಲ್ಲ ಅಲ್ಲವೇ. ಸೃಷ್ಟಿ ಏಕೆ ಅಂದರೆ, ಯಾರು ಮೂಲ? ಮೂಲ ಅಂದರೆ ಹಿಂದಿನ ಕಾಲದಲ್ಲಿ ಯಾರೋ ಅಜ್ಜ ಇದ್ದರಂತೆ, ಏನೋ ಆಯಿತು ಅಂದರೆ ಹಿಂದಿನ ಕಾಲ ಏನೋ ಆಯಿತು ಅಂದರೆ ಹಿಂದಿನ ಅಲ್ಲ, ಈಗಲೂ ಯಾರು? ನಮಗೆ ನಮ್ಮ ನೆಂಟರು ಯಾರು? ನಮ್ಮ ರಕ್ತ ಸಂಬಂಧ ಯಾರು? ಯಾರು ನೀವು ಮೂಲತಃ? ಯಾರು ನಿಮ್ಮ ಕೈಕಾಲು? ಯಾರಿಂದ? ಭಗವಂತನ ರಕ್ತವೇ ನಿಮ್ಮಲ್ಲಿದೆ. ಭಗವಂತನಿಗೆ ನಮಗೆ ಒಂದು ಬಿಡಿಸಕ್ಕಾಗದೇ ಇರುವಂಥ ಒಂದು ನಿಗೂಢವಾದ ಸಂಬಂಧ ಇದೆ. ಮೂಲತಃ ಅಲ್ಲಿಂದಲೇ ಬೆಳೆದು ಬಂದಿದ್ದೇವೆ. ಇದು ರಕ್ತ ಸಂಬಂಧ ಏಕೆ ತಿಳ್ಕೊಳ್ಳುವುದು? ರಕ್ತ ಸಂಬಂಧ ಮೂಲಕ ನಮಗೆ ರಕ್ತ ಸಂಬಂಧ ಎಲ್ಲಿರುವಾಗ ಪ್ರೀತಿಯಿಂದ ನೋಡ್ತೀವೋ ಆ ಪ್ರೀತಿ ಬರಬೇಕೆಂದು ಸೃಷ್ಟಿ ಎಲ್ಲ ಹೇಳುವುದು. ಪ್ರೀತಿ ಬಂದುಬಿಟ್ಟರೆ ಸೃಷ್ಟಿ ಗೊತ್ತಿಲ್ಲದಿದ್ದರೂ ನಡೆದು ಬಿಡುತ್ತೆ, ಅದರಲ್ಲಿ ಸೇರ್ಕೊಂಡು ಬಿಟ್ಟಿದೆ. ಸೃಷ್ಟಿ ಗೊತ್ತಿಲ್ಲದ ಮುಖ್ಯ ಅಲ್ಲ, ಸೃಷ್ಟಿಯಿಂದ ಬೇಕಾಗಿರುವ ಫಲ, ಮನಸ್ಸಿನ ಭಾವನೆ ಬದಲಾವಣೆ ಆಗಬೇಕು, ಅದಾಗಬೇಕು. ಇನ್ನೊಂದು ಪ್ರೇಮ ಸಂಬಂಧ. ಪ್ರೇಮ ಸಂಬಂಧಕ್ಕೆ ಏನು ಕಾರಣ? ಏನಿಲ್ಲ, ಅದಕ್ಕೆ ಕಾರಣವೇ ಇಲ್ಲ. ಅದಕ್ಕಾಗಿ ಪ್ರೇಮ ಹೇಳ್ತಾರೆ. ಪ್ರೇಮ ಅಂದರೆ ಹುಚ್ಚು ಎಂದು ಹೇಳ್ತಾರೆ ಜನರಲ್ಲವೇ. ಪ್ರೇಮಕ್ಕೆ ಅರ್ಥ ಇಲ್ಲ. ಏನೋ ನಮ್ಮ ಹೃದಯಕ್ಕೆ ಅವರನ್ನು ನೋಡಿದರೆ ನಮ್ಮವರು, ನಮ್ಮ ಹೃದಯಕ್ಕೆ ಸಂಬಂಧ ಅನಿಸುತ್ತದೆ. ಏಕೆ ಗೊತ್ತಿಲ್ಲ ಅಷ್ಟೇ, ಕಾರಣವಿಲ್ಲ. ಯಾವ ಕಾರಣವೂ ಇಲ್ಲ. ನಿಮಗೆ ಏನು ಕೊಟ್ಟರವರು? ಏನು ಕೊಟ್ಟಿಲ್ಲ. ಏನು ಮಾಡಿದ್ದಾರೆ ಉಪಕಾರ? ಏನು ಮಾಡಲಿಲ್ಲ. ಏನು ಉಪಕಾರ ಮಾಡ್ತಾರೆ, ಎಷ್ಟು ಕೊಡ್ತಾರೆ, ಏನು ಕಾರಣ ಗೊತ್ತಿಲ್ಲ ನಮಗೆ. ನಮಗೆ ಹೃದಯಕ್ಕೆ ಇಷ್ಟವಾಯಿತು ಅಷ್ಟೇ. ನಮ್ಮ ಹೃದಯಕ್ಕೆ ಹತ್ತಿರ ಅನಿಸುತ್ತದೆ, ನಮ್ಮವರು, ನಮ್ಮ ಹೃದಯಕ್ಕೆ ಸಂಬಂಧಪಟ್ಟವರು ಅನಿಸುತ್ತದೆ ಅಷ್ಟೇ. ಆ ಅನಿಸಿಕೆ ಸಾಕು. ಅದಕ್ಕೆ ಕಾರಣ ಯಾವುದೇ ಆಗಲಿ, ಕಾರಣ ಯಾವುದೇ ಆಗಲಿ, ಆದ್ದರಿಂದ ಹೇಗಾದರೂ ನಮ್ಮ ಹೃದಯಕ್ಕೆ ಭಗವಂತನಿಗಿರುವ ಸಂಬಂಧವನ್ನು ತಿಳಿಸ್ಕೊಡಬೇಕು. ಇಷ್ಟೆಲ್ಲ ಕಥೆಗಳು, ಭಕ್ತಿಗಳೆಲ್ಲ ಏಕೆ? ನಾವು ಸಾಮಾನ್ಯವಾಗಿ ಸಂಬಂಧಕ್ಕೆ ಕಾರಣ ನೋಡ್ತೀವಿ. ಒಂದು ರಕ್ತ ಸಂಬಂಧ ಹೇಳಿದ್ದೇವೆ, ಇನ್ನೊಂದು ಪ್ರೇಮ ಸಂಬಂಧ ಹೇಳಿ. ಪ್ರೇಮ ಹೇಗೆ ಹುಟ್ಟುತ್ತದೆ? ಅವರು ನಮಗೇನೋ ಹಣ ಕೊಟ್ಟರು, ನಮಗೇನೋ ಮನೆ ಕಟ್ಟಿಸಿಬಿಟ್ಟರು, ನಮಗೆ ಇನ್ನೇನೋ ಉದ್ಯೋಗ ಕೊಟ್ಟರು, ನಮಗೆ ಇನ್ನೇನೋ ಮಾಡಿದ್ದಾರೆ, ಯಾವುದೋ ನಮಗೊಂದು ಸುಖ ಉಂಟು ಮಾಡಿದ್ದಾರೆ, ದುಃಖವನ್ನು ಬಿಡಿಸುವುದಕ್ಕೆ ಉಪಕಾರ ಮಾಡಿದ್ದಾರೆ, ಅದಕ್ಕಾಗಿ ಅವರನ್ನು ಪ್ರೀತಿಯಿಂದ ನೋಡ್ತೀವಿ. ಕೆಲವೊಮ್ಮೆ ನಮಗೆ ಅವರ ಮೂಲಕ ದುಃಖ ಉಂಟಾದರೂ ಪ್ರೀತಿ ಬಿಡಲ್ಲ, ಬಿಡ್ತೀವ? ಕೆಲವೊಮ್ಮೆ ಅವರ ಮೂಲಕ ನಮಗೆ ತೊಂದರೆ ಆಗಿದ್ದರೂ ಪ್ರೀತಿ ಬಿಡಲ್ಲ. ಆದ್ದರಿಂದ ಅದೇನು ಕಾರಣವಲ್ಲ, ಯಾವುದೋ ಒಂದು ಕಾರಣ. ಏನು ಕಾರಣ ಅಂದರೆ, ಸುಖ ದುಃಖಗಳು, ಲಾಭ ನಷ್ಟ, ಮಾನ ಅಪಮಾನಗಳು, ಈ ಎಲ್ಲ ಘಟನೆಗಳಿಂದ, ಎಲ್ಲ ಘಟನೆಗಳ ಮೂಲಕ, ಒಳ್ಳೆಯದು ಕೆಟ್ಟದ ಮೂಲಕ ಪ್ರೀತಿ ಸಂಬಂಧನೇ ಇರಬೇಕು. ಈ ಘಟನೆಗಳನ್ನೆಲ್ಲ ಹೇಗೆ ಬದಲಾಯಿಸಿ ತಿಳ್ಕೊ. ದುಃಖದಲ್ಲಿಯೂ ಪ್ರೀತಿ ನೋಡು, ಸುಖದಲ್ಲಿಯೂ ಪ್ರೀತಿ ನೋಡು. ನಮಗೆ ಯಾರ ಮೇಲೆ ಪ್ರೀತಿ ಇರುತ್ತದೋ, ಅವ್ರಿಗೋಸ್ಕರ ಜೀವಿಸ್ತಾ ಇದ್ದರೆ, ಅವ್ರಿಗೆ ಸೇವೆ ಮಾಡ್ತಾ ಇದ್ದರೆ ಯಾವಾಗಲೂ ಸುಖವೇ ಇರುತ್ತದೆ, ಎಷ್ಟೋ ಕಷ್ಟವೂ ಆಗುತ್ತದೆ, ಆದರೂ ಪ್ರೀತಿ ಬಿಡ್ತೀವ? ಲೌಕಿಕರು ನೋಡಿ, ಎಲ್ಲಿ ಯಾರ ಮೇಲೆ ಪ್ರೀತಿ ಇರುತ್ತದೋ ಅವ್ರಿಗೋಸ್ಕರ ದುಃಖವೂ ಆಗ್ತದೆ, ಆದರೂ ಬಿಡಲ್ಲ, ನಾವು ಪ್ರೀತಿ ಬಿಡಲ್ಲ. ಅದೇ ಇಲ್ಲಿ ಆಗಬೇಕು. ಭಗವಂತ ಸುಖಕ್ಕೆ ಕಾರಣ, ದುಃಖಕ್ಕೆ ಕಾರಣ, ಮಾನ ಅಪಮಾನಗಳು, ಅಧಿಕಾರ, ಏನೋ ಏನೋ ಉಂಟಾಗ್ತದೆ, ಏನೇ ಆಗಲಿ, ಆ ದುಃಖ ಬಂದಾಗಲೂ ದುಃಖವನ್ನು ಸಹಿಸಿಕೊಳ್ಳುವುದಕ್ಕೆ ಅವನ ಪ್ರೀತಿ, ಭಗವಂತನ ಪ್ರೀತಿ ನಮಗೆ ಬರ. ಆ ಪ್ರೀತಿಯಿಂದಲೂ ದುಃಖವು ಸಹಿಸೋಕ್ಕಾಗುತ್ತದೆ, ದುಃಖವು ದುಃಖವನ್ಸಲ್ಲ. ಕೆಲವೊಮ್ಮೆ ಅವರಿಗೋಸ್ಕರ ಬೇಕು ಬೇಕೆಂದೇ ದುಃಖವನ್ನು ಸಹಿಸಿಕೊಳ್ತೀವಿ, ಬೇಕೆಂದೇ ದುಃಖಕ್ಕೆ ಒಳಗಾಗ್ತೀವಿ. ಏಕೆ? ಅಯ್ಯೋ, ಅವರು ಯಾರ ಮೇಲೆ ಪ್ರೀತಿ ಇರುತ್ತದೋ ಅವ್ರಿಗೋಸ್ಕರ ಬೇಕೆಂದೇ ದುಃಖವನ್ನು ಅನುಭವಿಸ್ತೀವಿ. ಅಯ್ಯೋ, ಅವ್ರಿಗೋಸ್ಕರ ದುಃಖವೇ ಅನುಭವಿಸ್ತೀವಿ. ಅಂದರೆ ಪ್ರೀತಿಗೆ ಏನು ಮಾಡಬೇಕಂದ್ರೆ ಏನೂ ಹೇಳೋಕ್ಕಾಗಲ್ಲ. ಪ್ರೀತಿಗೆ ಪ್ರೀತಿಯೇ ಕಾರಣ, ಏನು ಹೇಳೋಕ್ಕಾಗಲ್ಲ. ಪ್ರೇಮಕ್ಕೆ ಪ್ರೇಮೇ ಕಾರಣ, ಏನೂ ಇಲ್ಲ ಕಾರಣ. ಆದ್ದರಿಂದ ಅದಕ್ಕೆ ಸುಖ ದುಃಖ ಲಾಭ ನಷ್ಟ ಮಾನ ಅಪಮಾನಗಳು ಎಲ್ಲ ಮೂಲಕ
ಬಗೆ ಬಗೆ ಪರಿಸ್ಥಿತಿಗಳ ಮೂಲಕ ಹೇಗಾದರೂ ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟವನು. ನಿಮ್ಮ ಹೃದಯಕ್ಕೆ ಅವರಂದರೆ ಏನೋ ಒಂದು ಅನುಬಂಧ ಅಷ್ಟೇ, ಅದಕ್ಕೆ ಏನು ಕಾರಣವಿಲ್ಲ, ಅದು ಗೊತ್ತಾಗಬೇಕು, ಅದು ಮನಸ್ಸಿಗೆ ಹತ್ತಿಸಬೇಕು. ಇದಕ್ಕೋಸ್ಕರ ಇಷ್ಟೆಲ್ಲ ಭಾಗವತ, ಇಷ್ಟೆಲ್ಲ ರಾಮಾಯಣ, ಇಷ್ಟೆಲ್ಲ ಪುಸ್ತಕ, ಇಷ್ಟೆಲ್ಲ ಮಾಡೋದು ಅದಕ್ಕೋಸ್ಕರನೇ. ಮೂಲ ಗುರಿಯನ್ನು ತಿಳ್ಕೊಂಡು ಅವಾಗ ಇಲ್ಲದಿದ್ದರೆ ಅವರೇನು ಯಜ್ಞ ಮಾಡಿದ, ಇಂದ್ರನು ಮಾಡಿದ, ಅದು ಬೇಡ ಇದು ಬೇಡ ಅವೆಲ್ಲ ಗೊತ್ತಾಗ್ತಾ ಇದೆ. ಮತ್ತು ಏನು ನಮಗೇನಾಯಿತು ಮತ್ತೆ ಕೊನೆಗೆ ಇಷ್ಟೆಲ್ಲ ಕೇಳಿದ ನಂತರ ಏನು ಸಿಕ್ಕಿತ್ತು ನಮಗೆ? ನಮಗೇನು ಸಿಕ್ಕಿತ್ತು ನೋಡಿ, ಅವರಿಗೂ ನಮಗೆ ಆಗುತ್ತಿರುವ ಸುಖ ದುಃಖಗಳು, ಮಾನ ಅಪಮಾನಗಳು, ನ್ಯಾಯಾನ್ಯಾಯಗಳು ಆಗುತ್ತಾ ಇದೆಯೋ, ಹಿಂದಿನವರೆಗೂ ಆಗುತ್ತಾ ಇತ್ತು. ಈ ಘಟನೆಗಳ ಮೂಲಕವೇ ಭಗವಂತನಿಗೆ ತಮಗೆ ಭಕ್ತರಿಗೆ ಏನೋ ಒಂದು ಸಂಬಂಧ ಮಾಡಿಕೊಂಡರು, ಅವರು ಸಂಬಂಧ ನೋಡಿದರು, ಸಂಬಂಧ ತಿಳ್ಕೊಂಡು ಬಿಟ್ಟರು, ಏನೋ ಒಂದು ಸಂಬಂಧ ಇದೆ. ಎಲ್ಲ ಘಟನೆಗಳ ಮೂಲಕ, ಪ್ರತಿಯೊಂದು ಘಟನೆ ಮೂಲಕ ಭಗವಂತನ ಸಂಬಂಧ ನೋಡಬೇಕು. ಅವರು ಹೇಗೆ ತಿಳ್ಕೊಂಡರು ಈ ಕಥೆಗಳನ್ನು ನೋಡಿ, ಪೃಥ್ವಿರಾಜ ಇದೆಲ್ಲ ತಿಳ್ಕೊಳ್ತಾ ಇದ್ದರೆ ನಮ್ಮ ಹೃದಯದಲ್ಲಿ ಏನೂ ಗೊತ್ತಿಲ್ಲದೆ, ನಮಗೆ ಗೊತ್ತಿಲ್ಲ ಹೇಗೆ ಆ ಭಕ್ತಿ ಹುಟ್ಟುತ್ತದೋ, ಆ ಪ್ರೇಮ ಹುಟ್ಟುತ್ತದೋ ನಮಗೂ ಗೊತ್ತಾಗಲ್ಲ. ಕಥೆಗಳನ್ನೆಲ್ಲ ಕೇಳ್ತಾ ಕೆಲವು ದಿವಸದಲ್ಲಿಗೆ ಬಿಡಲ್ಲ ಅಲ್ಲವೇ. ನೀವು ಯಾವುದೋ ಮನೆಯಲ್ಲಿ ವಾಸ ಮಾಡ್ತೀರಿ, ಅಥವಾ ಯಾರೋ ಮನುಷ್ಯರ ಜೊತೆಗೆ ಕೆಲವು ದಿವಸ, ಒಂದು ದಿವಸ, ನಾಲ್ಕು ದಿವಸ, ಹತ್ತು ದಿವಸ, ಮೂರು ತಿಂಗಳು, ಆರು ತಿಂಗಳು ಪರಿಚಯವಾಯಿತು, ಬರ್ತೀರಿ ಹೋಗ್ತೀರಿ, ಅವ್ರ ಜೊತೆಗೆ ಸುಖ ದುಃಖ ಹಂಚಿಕೊಳ್ಳುವುದು, ಅವ್ರಿಗೆ ಸ್ವಲ್ಪ ಕೊಡುವುದು, ಸ್ವಲ್ಪ ತಗೊಳ್ಳುವುದು, ಏನೋ ಆಗುತ್ತದೆ. ಏನು ದುಃಖ ಹೇಳ್ಕೊಡ್ತೀರಿ, ಅವ್ರದ್ದು ನಮಗೆ ಹೇಳ್ತಾರೆ, ನಾವು ಅವ್ರಿಗೆ ಹೇಳ್ತೀವಿ. ಹೀಗೆ ಜೀವಿಸ್ತಾ ಕೆಲವು ದಿವಸ ನಂತರ ಏನೂ ಗೊತ್ತಾಗಲ್ಲ, ಅವರು ನಾವು ಏನೋ ಒಂದು ಅನುಬಂಧ ಬಂದು ಬಿಡ್ತದೆ. ಏಕೆ ಅಂದರೆ ಹೇಳೋಕ್ಕಾಗಲ್ಲ, ಏನೋ ಆಯಿತು ಅಷ್ಟೇ, ಏನೋ ಆಯಿತು ಅಷ್ಟೇ. ಹಾಗೆ ಇದು ಹಾಗೆ ಭಗವಂತನ ಕಥೆಗಳು ಕೇಳುತ್ತಾ, ಭಗವಂತನ ಸನ್ನಿಧಿಯಲ್ಲಿರುತ್ತಾ, ಭಗವಂತನಿಗೆ ಸೇವೆ ಮಾಡುತ್ತಾ ಸೇವೆ ಮಾಡುತ್ತಾ, ಅನುಬಂಧ ಹಂಚಿಕೊಳ್ಳುತ್ತಾ, ನಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳುವುದು ಅದು ಭಗವಂತನ ಸೇವೆ. ಅಂದರೆ ಏನು, ನಾವು ಮಾಡಿರುವ ಕೆಲಸಗಳು ಭಗವಂತನಿಗೋಸ್ಕರ ಮಾಡಿ, ಸುಖ ದುಃಖಗಳು ಹಂಚಿಕೊಳ್ಳಿ. ನಿಮಗೆ ಸುಖ ಇದ್ದರೆ ಭಗವಂತನಿಗೆ ಕೊಡಿ, ದುಃಖವಿದ್ದರೆ ಭಗವಂತನಿಗೆ ಬೇಡ್ಕೊಳ್ಳಿ ಅಲ್ಲವೇ. ಅಂದರೆ ನಮ್ಮ ಜೀವನದ ಘಟನೆಗಳಲ್ಲಿ ಭಗವಂತನನ್ನು ಸೇರಿಸಿ ಈ ಘಟನೆಗಳ ಮೂಲಕ ಭಗವಂತನಿಗೆ ಅನುಸಂಧಾನ ಮಾಡ್ತೀವಿ, ಅನುಬಂಧ ಮಾಡ್ಕೊಳ್ತೀವಿ. ಅದಾಗಬೇಕು. ಲೌಕಿಕವೂ ಏನಾಗ್ತದೋ ಭಗವಂತನ ಜೊತೆಗೆ ಅದೇ ಮಾಡ್ತವೆ. ಲೌಕಿಕದಲ್ಲಿ ಹೇಗಾಗ್ತದೆ ಸಂಬಂಧ ನಿಮಗೆಲ್ಲರಿಗೆ ಗೊತ್ತು, ಅದರ ಗಮನಿಸ್ತಾ ಇಲ್ಲ. ನೀವು ಸಂಬಂಧ ಹೇಗಾಯಿತು ನೋಡಿ, ಅದೇ ಇಲ್ಲಿ ಸೇರಿಸಿಬಿಡಿ. ಹೌದು ನಮಗೆ ಗೊತ್ತು, ನಿಮಗೆ ಗೊತ್ತಿದ್ದು ನೀವೇ ತಿಳ್ಕೊಳ್ಳಬಹುದಿತ್ತು, ನಾನು ಹೇಳಬೇಕಾಗ್ತಾ ಇದೆ ಭಾಗವತ ಮೂಲಕ. ನೀವೇ ತಿಳ್ಕೊಂಡ್ರೆ ಇಷ್ಟೆಲ್ಲ ಹೇಳಬೇಕಾಗಿಲ್ಲ, ನೀವು ಭಕ್ತರು ಬೇಗ ಆಗಿಬಿಡ್ತಿದ್ದೆ. ಆ ಸುಖ ದುಃಖಗಳ ಮೂಲಕವೇ ಯಾರೋ ಬರ್ತಾರೆ, ಅವ್ರ ಜೊತೆಗೆ ಬೇಡ್ಕೊಳ್ತೀರಿ, ಏನೋ ಮಾಡ್ತೀರಿ, ಏನೋ ಹಂಚ್ಕೊಳ್ತೀರಿ, ಏನೋ ಮಾಡ್ತೀರಿ, ಏನೋ ನಾಲ್ಕು ಸಲ ಹೋಗ್ತೀರಿ, ನಾಲ್ಕು ಸಲ ಮಾತಾಡ್ತೀರಿ, ನಿಧಾನವಾಗಿ ಪ್ರೇಮ ಹುಟ್ಟೇ ಬಿಡ್ತದೆ. ಹಾಗೇ ಇದು ಅಷ್ಟೇ. ಅದಕ್ಕಾಗಿ ಕಥೆಗಳು ಹೇಳುವುದೇನು, ಸುಮ್ಮನೆ ಕಥೆಗೋಸ್ಕರ ಅಲ್ಲ. ಈ ಕಥೆಗಳ ಮೂಲಕ ಒಂದೊಂದು ಘಟನೆಗಳನ್ನು ನಾವು ಜೀವಿಸ್ತಾ ಇದ್ದೀವಿ. ಒಂದೊಂದು ಘಟನೆ, ಒಬ್ಬ ರಾಜ ಯಜ್ಞ ಮಾಡ್ತಾನೆ, ಒಬ್ಬ ರಾಜ ಸೇವೆ ಮಾಡ್ತಾನೆ, ಒಬ್ಬ ರಾಜ ಕಷ್ಟದಲ್ಲಿರುತ್ತಾನೆ, ಒಬ್ಬ ರಾಜ ಭಗವಂತನನ್ನು ಬೇಡ್ಕೊಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಉಪವಾಸ ಮಾಡ್ತಾನೆ, ಇನ್ನೇನು ಮಾಡ್ತಾನೆ, ಒಬ್ಬರು ಇನ್ನೇನು ಮಾಡ್ತಾರೆ ಭಕ್ತರು. ಬಗೆ ಬಗೆಯ ಭಕ್ತರ ಜೀವನಗಳು, ಘಟನೆಗಳನ್ನು ನೋಡ್ತಾ ಇದ್ದೀವಿ. ಅವರ ಕಥೆಗಳನ್ನು, ಘಟನೆಗಳನ್ನು ನಾವು ಕಥೆ ಕೇಳ್ತಾ ನಾವು ಧ್ರುವನ ಕಥೆ ಕೇಳ್ತಾ ಧ್ರುವನ ಜಾಗದಲ್ಲಿ ನಾವೇ ಇದ್ದಂತೆ, ಧ್ರುವನ ಸ್ಥಾನದಲ್ಲಿ ನಿಂತುಕೊಂಡು ಅವನಿಗೆ ಆಗಿರುವ ಮಾನಾಪಮಾನಗಳು ನಮಗೆ ಆಗಿರುವ ಹಾಗೆ, ಅವನು ಭಗವಂತ ಬೇಡ್ಕೊಂಡ, ಆ ಬೇಡ್ಕೊಂಡುವ ಪ್ರಾರ್ಥನೆಯಲ್ಲಿ ನಾವು ಸೇರಿಕೊಂಡು ಬಿಟ್ಟಿದ್ದೀವಿ, ಕೊನೆಗೆ ಭಗವಂತನ ದರ್ಶನವಾಯಿತು, ನಮಗೂ ಆಗಿರುವಂತೆ ನೋಡ್ತೀವಿ. ಆ ಧ್ರುವನ ಹೃದಯ ಜೊತೆಗೆ ನಮಗೆ ಸಂಬಂಧ ಮಾಡಿಕೊಂಡು ಕೆಲವು ದಿವಸಕ್ಕೆ ಒಂದು ಚೂರು ಧ್ರುವನ ಭಾವ, ಧ್ರುವನ ಬುದ್ಧಿ, ಧ್ರುವನ ಮನಸ್ಸು ನಮಗೆ ಬಂದುಬಿಡ್ತದೆ. ಆ ಭಗವಂತನಿಗೆ ಧ್ರುವನಿಗಿರುವಂಥ ಸಂಬಂಧ ನಮಗೂ ಸ್ವಲ್ಪ ಬಂದುಬಿಡ್ತದೆ. ಹೀಗೆ ಒಬ್ಬೊಬ್ಬ ಭಕ್ತನ ಕಥೆಗಳನ್ನು ಕೇಳುವುದು ಏಕೆ ಅಂದರೆ ಆ ಭಕ್ತನ ಸ್ಥಾನದಲ್ಲಿ ನಮ್ಮನ್ನು ಊಹಿಸಿಕೊಂಡು ಜೀವಿಸ್ತಾ ಇದ್ದೀವಿ. ಆವಾಗ ಭಗವಂತನಿಗೆ ನಮಗೆ ಒಂದು ಅನುಬಂಧ ಬಂದುಬಿಡ್ತದೆ, ಅದಾಗಬೇಕು. ಅದಕ್ಕೋಸ್ಕರನೇ ಕೇಳೋದು ಅಷ್ಟೇ ಹೊರತು ಸುಮ್ಮನೆ ಕಥೆಯೆಲ್ಲ ಕೇಳಿ ನಮ್ಮದು ಬೇರೆ ಅವ್ರದ್ದು ಬೇರೆ ಅಂದರೆ ಹೋಯಿತು, ಅದು ಆಗಲ್ಲ. ಅದು ಭಕ್ತಿ ಅಲ್ಲ, ಅದು ಶಾಸ್ತ್ರ ಅಲ್ಲ, ಅದಾಗಲ್ಲ. ಇದಾಗಬೇಕು ಭಕ್ತನ ಸ್ಥಾನ. ಸ್ಥಾನ ಅಂದರೆ ಅವರ ಹಾಗೆ ನಾವು ಆಗಿಬಿಟ್ಟಿದ್ದೇವೆ ಅಂದ ಹಾಗೆ ಹೊರಗಿನ ಘಟನೆಗಳನ್ನು ಊಹಿಸಿಕೊಳ್ಳುವುದಲ್ಲ. ಒಂದೊಂದು ಘಟನೆಯಲ್ಲಿರುವ ಹೃದಯದ ಭಾವ ಇದೆ ನೋಡಿ, ಆ ಹೃದಯ ಜೊತೆಗೆ ಸಂಬಂಧ. ಹೃದಯ ಜೊತೆಗೆ ನಮಗೇನಾಗಬೇಕು, ಸತ್ಸಾಂಗತ್ಯ. ಇದೇ ಸಾಂಗತ್ಯ, ಸತ್ಸಾಂಗತ್ಯ ಅಂದರೆ ಆಗುತ್ತಾ ಈ ಒಂದೊಂದು ಘಟನೆ, ಈ ಭಕ್ತರ ಘಟನೆಗಳೆಲ್ಲ ನಾವೇ ಜೀವಿಸುತ್ತಾ ನಮ್ಮ ದುಃಖಗಳು, ನಮ್ಮ ಅಪಮಾನಗಳು ಅದಕ್ಕೆ ಸೇರಿಸ್ತೀವಿ. ಏಕೆ, ಅವರಿಗೆ ಅಪಮಾನವಾಯಿತು, ಅವರಿಗೆ ದುಃಖವಾಯಿತು. ಪ್ರಹ್ಲಾದನಿಗೆ ಎಷ್ಟು ಹಿಂಸೆ, ಅಯ್ಯೋ ಭಯಂಕರ ಹಿಂಸೆ, ಆದರೂ ಪ್ರಹ್ಲಾದನ ಬಿಟ್ಟಿಲ್ಲ.
ಆ ಹಿಂಸೆಗಳಲ್ಲೇ ಭಗವಂತನ ಸಂಬಂಧ ಮಾಡಿಕೊಂಡ. ಇನ್ನು ಭಗವಂತನ ಮೇಲೆ ಭಕ್ತಿ, ಭಗವಂತನ ಮೇಲೆ ಪ್ರೀತಿ, ಭಗವಂತನ ಮೇಲೆ ವಿಶ್ವಾಸ ಗಟ್ಟಿ ಮಾಡಿಕೊಂಡ. ಕಷ್ಟಗಳು ಬಂದರೆ ಭಗವಂತನ ನೆನಪಾಗ್ತಾನೆ, ಭಗವಂತನ ಮೇಲೆ ವಿಶ್ವಾಸ ಗಟ್ಟಿಯಾಗ್ತದೆ. ಆದ್ದರಿಂದ ಪ್ರಹ್ಲಾದನ ಜಾಗದಲ್ಲಿ ನಾವಿದ್ದು ನಾವು ಭಾವನೆ ಮಾಡ್ತಾ ಮಾಡ್ತಾ ಆ ಪ್ರಹ್ಲಾದನ ಭಾವ ಸ್ವಲ್ಪ ಆದರೂ ನಮಗೆ ಬರಲಿ, ಧ್ರುವನ ಭಾವ, ಒಬ್ಬೊಬ್ಬ ಭಕ್ತನ ಭಾವ ನಮಗಾಗಲು ಒಂದು ಚೂರಾದರೂ ಬರಲಿ. ಹಾಗೆ ಪ್ರತಿಯೊಂದು ಕಥೆಯಿಂದ ಸ್ವಲ್ಪ ಸುಂದರ ಸ್ವಲ್ಪ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಹೀಗೆ ಬರ್ತಾ 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 ಅನೇಕ ಕಥೆಗಳನ್ನು ಕೇಳುತ್ತಾ ಭಾಗವತ ಮುಗಿಯುವ ಹೊತ್ತಿಗೆ ಈಗ ನಮ್ಮ ಹೃದಯವೇ ಆಗಿಬಿಡ್ತದೆ ಭಾಗವತನ, ಭಾಗವತದಲ್ಲಿರುವ ಭಕ್ತರ ಹಾಗೆ ನಮ್ಮ ಮನಸ್ಸೇ ಆಗಿಬಿಡ್ತದೆ. ಅದಾಗಬೇಕು, ಅದಕ್ಕೋಸ್ಕರನೇ ಇಷ್ಟೆಲ್ಲ ಕಥೆಗಳು ಕೇಳೋದು. ನೀವು ಕಥೆಯಲ್ಲಿರುವ ವಿವರಗಳನ್ನು, ಇವರಿಲ್ಲಿದ್ದಾನೆ, ಇವರಿಲ್ಲಿದ್ದಾನೆ, ಇವರು ಹೀಗಿದ್ದ, ಇವರು ಹೀಗೆ ಯಜ್ಞ ಮಾಡಿದ, ಅದೆಲ್ಲ ನೆನಪಿಟ್ಕೊಂಡರೆ ಭಾಗವತನ ಏನು? ಒಂದು ಘಟನೆ ಹಿಂದೆ ಮುಂದೆ ಏನಾಗುತ್ತದೆ? ಅದಕ್ಕಾಗಿ ನೀವು ಕೇಳಿರಬಹುದು, ಒಂದು ಕಥೆಯಲ್ಲಿ ಹೀಗೆ ಹೇಳ್ತಾರೆ, ಇನ್ನೊಂದು ಕಥೆಯಲ್ಲಿ ಇದನ್ನೇ ಸ್ವಲ್ಪ ಬದಲಾಯಿಸಿ ಹೇಳ್ತಾರೆ ಬೇರೆ ಪುರಾಣದಲ್ಲಿ, ಇನ್ನೊಂದು ಪುರಾಣದಲ್ಲಿ ಇನ್ನೂ ಸ್ವಲ್ಪ ಬದಲಾಯಿಸಿ ಹೇಳ್ತಾರೆ. ಜನರಿಗೆ ಅನಿಸುತ್ತದೆ ಆ ಪುರಾಣದಲ್ಲಿ ಹೀಗಿದೆ ಕಥ, ಇನ್ನೊಂದು ಪುರಾಣದಲ್ಲಿ ಅದೇ ಕಥ ರಾಮಾಯಣ ಕಥ ಸ್ವಲ್ಪ ಬದಲಾಯಿಸಿ ಹೇಳಿದ್ದಾರೆ, ಅಧ್ಯಾತ್ಮ ರಾಮಾಯಣದಲ್ಲಿ ಇನ್ನೊಂದು ಬಗೆ, ವಾಲ್ಮೀಕಿ ರಾಮಾಯಣದಲ್ಲಿ ಇನ್ನೊಂದು ಬಗೆ, ಅಲ್ಲಿ ಭಾಗವತದಲ್ಲಿ ಅದೇ ರಾಮಾಯಣ ಬಂದಾಗ ಇನ್ನೂ ಸ್ವಲ್ಪ ವ್ಯತ್ಯಾಸ ಹೇಳ್ತಾರೆ. ಇದೇನು ಅಯ್ಯೋ, ಇದೆಲ್ಲ ಏಕಪ್ಪ, ಕಥೆ ಬೇರೆ ಇದ್ದರೆ ನಿಮಗೇನು, ನಿಮ್ಮ ಕಥೆಗೋಸ್ಕರ ಕೇಳ್ತಾ ಇದ್ದೀವೇನು? ಹಾಂ, ಘಟನಾ ಮೂಲ ಮುಖ್ಯ ಅಲ್ಲ, ಕಥೆಯಲ್ಲಿ ಹೇಳಿರುವ ಘಟನೆ ಘಟನೆ ಮುಖ್ಯ ಅಲ್ಲ, ಆ ಘಟನೆಯಲ್ಲಿರುವಂಥ ಭಕ್ತಿಭಾವ ಮುಖ್ಯ, ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ ನಾವು, ಅದು ಮುಖ್ಯ ನಮಗೆ. ನಮ್ಮ ಹೃದಯ ಬದಲಾವಣೆ ಆಗಬೇಕು, ನಮ್ಮ ಹೃದಯಕ್ಕೆ ಒಬ್ಬ ನಮ್ಮ ಪ್ರೀತಿಸುವಂಥ ನಮ್ಮ ಪ್ರೇಮಿಕ, ನಮ್ಮ ಪ್ರಿಯನು ನಮಗೆ ಸಿಗಬೇಕು, ಒಬ್ಬ ಪ್ರಿಯ ನಮಗೆ ಸಿಗಬೇಕು ಜೀವನದಲ್ಲಿ. ಎಂಥ ಪ್ರಿಯ ಅಂದರೆ ಅವರನ್ನು ಮರೆಯೋಕ್ಕಾಗಲ್ಲ, ಅವರು ಮತ್ತೆ ಮತ್ತೆ ಅವರೇ ಬರ್ತಾನೆ ಎಲ್ಲ ಘಟನೆಗಳಲ್ಲಿ, ಸುಖದಲ್ಲಿ ದುಃಖದಲ್ಲಿ ಮಾನಾಪಮಾನದಲ್ಲಿ ಅವರೇ ಬಂದು ಸೇರ್ಕೊಳ್ತಾನೆ, ಅವರನ್ನು ಮರೆಯೋಕ್ಕಾಗಲ್ಲ. ಅಂಥವನ್ನು ನಮಗೆ ಸಿಗಬೇಕು, ಅಂಥವನ್ನು ನಮಗೆ ಸಿಗಬೇಕು, ಅವ್ರಿಗೋಸ್ಕರ ಹುಡುಕ್ತಾ ಇದ್ದಾನೆ. ಜೀವ ಹೃದಯದಿಂದ ಜನ್ಮ ಜನ್ಮಗಳಿಂದ ಅಂಥ ಪ್ರಿಯನಿಗೋಸ್ಕರ ಹುಡುಕ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ, ಗೊತ್ತಾಗ್ತಾ ಇಲ್ಲ. ತುಂಬ ಕಷ್ಟಪಡ್ತಾ ಇದ್ದಾನೆ, ಅನೇಕ ದುಃಖಗಳು ಅನುಭವಿಸ್ತಾ ಇದ್ದಾನೆ, ನನಗೆ ಒಬ್ಬ ಪ್ರಿಯ ಸಿಗಬೇಕು. ಆ ಹುಡುಕುವ ಆ ಅನ್ವೇಷಣದಲ್ಲೇ ಇದೆಲ್ಲ ಕಥೆಗಳು, ಸಾಧನ ಭಕ್ತಿ ಎಲ್ಲ ಏನು, ಆ ಅನ್ವೇಷಣ. ಅದು ಯಾವಾಗ ಸಿಗ್ತದೋ ನಮಗೆ ನಿಜವಾದ ಧನ್ಯತೆ ಬಂದುಬಿಟ್ಟಿತು, ಅದು ಆಗಬೇಕು. ಅದಕ್ಕಾಗಿ ಪೃಥುರಾಜ, ಪೃಥು ಅಂದರೆ ಯಾರೂ ಅಲ್ಲ, ನಮ್ಮೆಲ್ಲರಲ್ಲಿ ಹೃದಯದಲ್ಲಿರುವ ಒಬ್ಬ ಭಕ್ತ, ಅವನೇ ಪೃಥು. ನೋಡಿ, ಪೃಥು ಯಜ್ಞ ಮಾಡ್ತಾ ಇದ್ದಾನೆ. ಏನು ಯಜ್ಞ ಮಾಡ್ತಾ ಇರುವಾಗ ಇಂದ್ರ ಸ್ವಲ್ಪ ಒಂದು ಮಾತು ಹೇಳಿ ಮುಂದುವರೆದಿದೆ, ಒಂದೆರಡು ಮಾತುಗಳೇ ಹೇಳಿ. ಇಂದ್ರ ಯಜ್ಞಕ್ಕೆ ಅಡ್ಡಿ ಮಾಡಿದ, ಏನು ಕುದುರೆಯನ್ನು ಏನು ಕಳ್ಳತನ ಮಾಡಿದ, ಅಪಹರಣ ಮಾಡಿದ, ತನ್ನ ಮಗ ಹೋಗಿ ಅವರನ್ನು ಸಾಯಿಸೋಕೆ ಪ್ರಯತ್ನ ಮಾಡಿದ, ಕೊನೆಗೆ ಅವರು ಓಡಿ ಹೋದ. ಇಂದ್ರ ಕುದುರೆಯನ್ನು ಬಿಟ್ಟ, ಅದೃಶ್ಯವಾಗಿಬಿಟ್ಟ, ತನ್ನ ಏನೋ ಮಾಯಾವೇಷ ಮೋಸದ ವೇಷ ಹಾಕ್ಕೊಂಡ, ಆ ವೇಷವನ್ನು ಇಲ್ಲೇ ಬಿಟ್ಟು ಇಂದ್ರ ಅದೃಶ್ಯವಾದ. ವೇಷವನ್ನು ಇಲ್ಲೇ ಬಿಡುವುದಂದ್ರೆ ಏನು, ಪ್ರಪಂಚದಲ್ಲಿ ಬಿಟ್ಟು ಬಿಡೋದು. ಅದು ಇನ್ನೊಬ್ಬರು ನೋಡಿಕೊಂಡು ನೋಡಿಕೊಂಡು ಕಲಿತ್ಕೊಂಡು ಬಿಡ್ತಾರೆ ಜನರು ಆ ಮೋಸ ಬುದ್ಧಿ, ಪ್ರಪಂಚಕ್ಕೆ ಬಿಟ್ಟು ಬಿಟ್ಟ. ನಂತರ ಎರಡು ಸಲ ಆಯಿತು, ಮೂರು ಸಲ ಆಯಿತು, ಕೊನೆಗೆ ಬ್ರಹ್ಮದೇವನೇ ಬಂದು ಕೊನೆಗೇನು ಹೇಳಿದ್ದಾರೆ, ಋತ್ವಿಜರೇನು ಹೇಳಿದ್ದಾರೆ, ಇಂದ್ರನು ಸಿಕ್ಕಿದಾಗ ಇಂದ್ರನನ್ನು ಸಾಯಿಸಿ ಬಿಡ್ತೀನಿ ಅಂದ್ಕೊಂಡ್ರು. ಆವಾಗ ಋತ್ವಿಜರೇನು ಹೇಳಿದ್ದಾರೆ, ಯಜ್ಞ ಮಾಡುವವರು ಯಜಮಾನ ಸಾಯಿಸಬಾರದು, ಅಂದರೆ ಶಾಸ್ತ್ರ ವಿಧಿ ಇರುತ್ತದೆ, ಶಾಸ್ತ್ರ ವಿಧಿ ಪ್ರಕಾರವೇ ಯಾವುದೋ ಪ್ರಾಣ ತೆಗೆಯುವುದಿರಬೇಕೇ ಹೊರತು ತಾನು ತಾನು ಸ್ವತಂತ್ರವಾಗಿ ಕೋಪದಿಂದ ದ್ವೇಷದಿಂದ ಮಾಡಬಾರದು. ಕೋಪ ದ್ವೇಷದಿಂದ ಮಾಡಿಬಿಟ್ಟರೆ ಅದು ಯಜ್ಞಕ್ಕೆ ಭಂಗ ಆಗುತ್ತದೆ. ಅದರಿಂದ ಏನು ಮಾಡಬೇಕು, ಯಜ್ಞ ರೂಪದಲ್ಲಿ ಒಂದು ಪಶು ಬಲಿ ಮಾಡ್ತೀವಲ್ಲ, ಹಾಗೆ ಇಂದ್ರನನ್ನು ಬಲಿ ಕೊಡೋಣ ಯಜ್ಞದಲ್ಲಿ ಮಾಡಿಬಿಡ್ತೀವಿ ನಾವು, ಅದರಿಂದ ಯಜ್ಞ ತಪ್ಪಾಗಲ್ಲ, ಹೀಗೆ ಮಾಡಿಬಿಡ್ತೀವಿ. ಆಯಿತೆಂದು ಮಂತ್ರ ಉಚ್ಚಾರಣ ಮಾಡಿ ಇಂದ್ರನನ್ನು ಕರೆದು ಈ ಯಜ್ಞದಲ್ಲಿ ಅಗ್ನಿಯಲ್ಲೇ ಹಾಕಿಬಿಡೋಣ, ಸಾಯಿಸಿಬಿಡೋಣ ಎಂದು ಅವರು ಮಂತ್ರ ಶುರು ಮಾಡಿದಾಗ ಬ್ರಹ್ಮದೇವನೇ ಬರ್ತಾನೆ. ಅಯ್ಯಯ್ಯೋ ಹಾಗೆ ಮಾಡಬೇಡಿ, ಅವರು ಇಂದ್ರ ಏನಂತ ತಿಳ್ಕೊಂಡು ಬಿಟ್ಟಿದ್ದೆ. ಆ ಮೂರು ಲೋಕಗಳಿಗೆ ಅಧಿಪತಿ ಇಂದ್ರ, ಅವನನ್ನೇ ಮಾಡಿದರೆ ಹೇಗೆ, ಹಾಗೆ ಬೇಡ, ಅದು ಒಳ್ಳೆಯದಲ್ಲ ಅಂದರು. ಆಯಿತು, ದೊಡ್ಡವರು ಹೇಳಿದ್ರಲ್ಲ, ಬಿಟ್ಬಿಡ್ತೀವಿ. ಇಲ್ಲಿ ನೋಡಿ, ಇದು ಒಳ್ಳೆಯದು, ಇದು ಯಜ್ಞದಲ್ಲಿ ಭಾಗವೇ. ಯಾರೋ ಅಡ್ಡಿ ಮಾಡಿದ್ದು ಅಡ್ಡಿ ಮಾಡುವುದಕ್ಕಲ್ಲ, ಅದು ಒಂದು ಯಜ್ಞದಲ್ಲಿ ಭಾಗವೇ. ಆಯಿತು, ಬ್ರಹ್ಮದೇವನಂತವನೇ ಹೇಳಿದ, ಆಯ್ಕೆ ಬಿಡೋಣ ಇದೆ. ಅಷ್ಟರಲ್ಲಿ ವಿಷ್ಣು ಬರ್ತಾನೆ, ವಿಷ್ಣು ಬಂದು ಉಪದೇಶ ಮಾಡ್ತಾನೆ. ನೋಡು, ಇಂದ್ರ ನಾಚಿಕೆ ಪಟ್ಕೊಳ್ತಾ ಇದ್ದಾನೆ. ಅವರನ್ನು ಕ್ಷಮಿಸು, ಒಂದು ಮಾತು ಹೇಳಿದ, ನಿಮ್ಮ ಯಜ್ಞ ಸಫಲವಾಯಿತು, ನೀವು ನಿಷ್ಕಾಮ ಭಕ್ತ, ಯಜ್ಞ ಮುಗಿದರೆ ನಿಮಗೆ ಇಂದ್ರ ಪದವಿ ಸಿಗ್ತದೆ. ಏಕೆ, ಯಜ್ಞ ಮುಗಿಯದಿದ್ದರೂ ಪರವಾಗಿಲ್ಲ, ಯಜ್ಞ ಮಧ್ಯದಲ್ಲೇ ನಿಂತು ಹೋಗಲಿ ಪರವಾಗಿಲ್ಲ, ಯಜ್ಞ ವಿಘ್ನ ಮಾಡುವುದಕ್ಕೆ ಯಾರು ಬಂದರು,
ಯಜ್ಞ ವಿಘ್ನ ಮಾಡುವುದಕ್ಕೆ ಯಾರು ಬಂದರು? ಯಜ್ಞ ಮಾಡಿ ದೇವೇಂದ್ರನ ಪರಮಾತ್ಮ ವಿಷ್ಣು. ಅಂದರೆ ನೀವು ಯಜ್ಞ ಮಾಡಿ ನೋಡಿ, ಉದಾಹರಣೆಗೆ ನೀವು ಇಲ್ಲಿಂದ ಬಸ್ಸು ಹತ್ತಿ ಬೆಂಗಳೂರು ಹೋಗಬೇಕಂದ್ಕೊಂಡರೆ ಯಾರೋ ಬಂದು ನಿಮ್ಮ ಪ್ರಯಾಣಕ್ಕೆ ಅಡ್ಡಿ ಮಾಡಿ ನಿಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ, ಅದು ವಿಘ್ನವಾಯ್ತಾ ಯಶಸ್ವಿ ಆಯ್ತಾ? ನೀವು ಬೆಂಗಳೂರು ಹೋಗಬೇಕನ್ಕೊಂಡಿದ್ದೀರಿ, ನಿಮ್ಮ ಪ್ರಯಾಣ ಭಂಗ ಮಾಡಿ ಅವ್ರು ಬೆಂಗಳೂರಿಗೆ ಕರ್ಕೊಂಡು ಹೋಗ, ಯಶಸ್ವಿ ಆಯ್ತಲ್ಲವೇ? ಹಾಗೆ ನೀವು ಯಜ್ಞ ಮಾಡಿ ಇಂದ್ರ ಪದವಿ ಪಡ್ಕೊಳ್ಳಬೇಕಂದರೆ ಆ ಯಜ್ಞಕ್ಕೆ ಅಡ್ಡಿ ಮಾಡಿ ಸಾಕ್ಷಾತ್ ವಿಷ್ಣುವೇ ಬಂದು ವಿಷ್ಣು ಲೋಕ ಕೊಡ್ತೀನಿ ಅಂತ ಹೇಳಿದ್ರು, ಒಳ್ಳೇದಾಯ್ತಲ್ಲ, ಆ ವಿಘ್ನವೇ ಒಂದು ಇವ್ರಿಗೆ ಆಶೀರ್ವಾದವಾಯಿತು. ಅಂದರೆ ಒಳ್ಳೆಯ ಕೆಲಸ ಮಾಡುವವನಿಗೆ, ಭಕ್ತಿಯಿಂದ ಮಾಡುವವನಿಗೆ ಕೆಲವೊಮ್ಮೆ ವಿಘ್ನವಾದರೂ ಆ ವಿಘ್ನ ದೊಡ್ಡವರೇ ಮಾಡಿದರೆ ಇನ್ನೂ ಒಳ್ಳೆಯದೇ ಆಗುತ್ತದೆ, ಅದರಿಂದ ಹೆಚ್ಚಿನ ಫಲವೇ ಸಿಗ್ತದೆ. ಅವರು ವಿಘ್ನ ಎಂದು ಹೇಳುತ್ತಾ ಇಲ್ಲ, ನೀವು ಮಾಡಬೇಡಿ ಎಂದು ಪ್ರೀತಿಯಿಂದ ಹೇಳುವಕ್ಕೆ ಬಂದರು. ಏಕಪ್ಪ ನಿಮ್ಗೆ ಅದಕ್ಕಿಂತ ಹೆಚ್ಚು ಕೊಡ್ತೀವಿ, ಅದೇಕೆ ಮಾಡ್ತಾ ಇದ್ದೀವಿ ಬಿಡು. ಅಂದರೆ ಇದು ಇದು ಯಜ್ಞ ವಿಘ್ನ ಅಲ್ಲ, ಇದು ನಿಮಗೆ ಹೆಚ್ಚಿನ ಉಪಕಾರ ಮಾಡಲಿಕ್ಕೆ ಬಿಡಿಸ್ತಾ ಇದ್ದಾರೆ ಕರ್ಮ. ಹಾಗೆ ಸಾಕ್ಷಾತ್ ವಿಷ್ಣುವೇ ಬಂದು ಇವರಿಗೆ ಕ್ಷಮಿಸು, ನೀವು ಯಜ್ಞ ಚಿಂತೆ ಮಾಡಬೇಡಿ, ಯಜ್ಞ ನಿಲ್ಲಿಸಿಬಿಡಿ, ಅಯ್ಯೋ ನೀವು ಒಳ್ಳೆಯದು ಮಾಡಿದ್ದೀರಿ, ಸಾಕ್ಷಾತ್ ವಿಷ್ಣುವೇ ದರ್ಶನ ಕೊಟ್ಟ, ಸಾಕ್ಷಾತ್ ಬ್ರಹ್ಮದೇವನೇ ಬಂದ, ನಿಮಗೆ ಸಾಕ್ಷಾತ್ ನನ್ನ ಭಕ್ತಿಯ ಕೊಡ್ತೀನಿ, ನನ್ನ ವೈಕುಂಠ ಪ್ರಾಪ್ತಿಯ ಕೊಡ್ತೀನಿ, ಇನ್ನೇನು ಯಜ್ಞವು ಹೆಚ್ಚಿನ ಸಫಲವೇ ಆಯಿತು, ಹೆಚ್ಚಾಗಿ ಯಶಸ್ವಿಯಾಯಿತು. ಆವಾಗ ವರವನ್ನು ಕೇಳ್ಕೋ ಎಂದು ಹೇಳಿದ. ಮೊದಲು ಅವರಿಗೆ ಇಂದ್ರನಿಗೆ ಕ್ಷಮಾಪಣ ಮಾಡಿದ, ಇಂದ್ರ ಬಂದು ಪಾದ ಮೇಲೆ ಬಿದ್ದ, ಇಂದ್ರನಿಗೆ ಕ್ಷಮಾಪಣ ಮಾಡಿದ. ಇಂದ್ರ ಯಾರೋ ಅಲ್ಲ, ಯಾವ ಯಜ್ಞ ಪುರುಷ, ಪರಮಾತ್ಮನನ್ನು ಯಜ್ಞ ಮೂಲಕ ಸೇವೆ ಮಾಡ್ತಾ ಇದ್ದಾನೋ, ಪ್ರೀತಿಯಿಂದ ಪೂಜೆ ಮಾಡ್ತಾ ಇದ್ದಾನೋ, ಪೂಜಾ ಸೇವಾ ಎರಡೂ ಒಂದೇ, ಪೂಜೆ ಮಾಡುವುದು ಸೇವೆ ಮಾಡುವುದು ಒಂದೇ ಅರ್ಥ. ನೀವು ಎಲ್ಲೆಲ್ಲಿ ಸೇವೆ ಮಾಡ್ತಾ ಇದ್ದೀರೋ ಅದು ಪೂಜೆ ಆಗ್ತಾ ಇದೆ. ಪೂಜೆದಲ್ಲಿ ಅಭಿಮಾನವಿದ್ದು ಅಹಂಕಾರದಿಂದ ಮಾಡಿದರೆ ಅದು ಪೂಜೆ ಆಗಲ್ಲ. ಪೂಜವು ಸೇವಾರೂಪ ಆಗಬೇಕು. ಸೇವದಲ್ಲಿ ಪೂಜೆ ಇದೆ, ಸೇವಾ ಅಂದರೆ ಪೂಜೆ ಇದೆ. ಸೇವೆಯಲ್ಲಿ ದುಃಖ ಇರಬಾರದು, ಅಯ್ಯೋ ನನಗೆ ಸೇವೆ ಮಾಡಬೇಕಾಗ್ತಾ ಇದೆ, ಗತಿ ಇಲ್ಲದೆ ನಾನೇನು ಮಾಡ್ತೀನಿ ಅಂತಲ್ಲ. ಸೇವೆಯನ್ನು ಪ್ರೀತಿಯಿಂದ ಭಕ್ತಿಯಿಂದ ಮಾಡು, ಅದು ಪೂಜೆ ಆಗುತ್ತದೆ. ಪೂಜೆಯನ್ನು ಅಭಿಮಾನವಿಲ್ಲದೆ ಮಾಡು, ಅದು ಸೇವೆ ಆಗಿಬಿಡ್ತದೆ. ಅದೇ ನಿಜವಾದ ಸೇವೆ. ಸೇವಾ ಪೂಜಾ ಎರಡೂ ಒಂದೇ, ಪೂಜಾ ಸೇವಾ ಎರಡು ಒಂದೇ. ಹೇಗಾಗುತ್ತದೆ ಪೂಜಾ ಅಥವಾ ಸೇವಾ? ನಾವು ಮಾಡಿರುವ ಸೇವಾ ಇನ್ನೊಬ್ಬರಿಗೋಸ್ಕರ ಮಾಡ್ತಾ ಇದ್ವಿ, ಅವರಿಗೆ ಪೂಜೆ ಆಗಿಬಿಡ್ತದೆ. ನಾನು ಮಾಡಿರುವ ಸೇವಾ, ಸೇವಾ ಅಂದರೆ ಏನು? ಅವರಿಗೂ ಉಪಕಾರ, ಅವರಿಗೆ ಅನುಕೂಲ ಉಂಟಾಗುವ ಹಾಗೆ ಏನೋ ವಸ್ತು ಕೊಡೋದು, ಅವರಿಗೆ ಕುರ್ಚಿ ಕೊಡುವುದು, ನೀರು ಕೊಡುವುದು, ಊಟ ಕೊಡುವುದು, ಅವರಿಗೆ ದುಃಖ ಉಂಟಾಗುವ ಹಾಗೆ ಅವರಿಗೆ ಏನು ವಿಂಜಾಮರ ವೀಸುವುದು ಅಲ್ಲವೇ, ಇಂಥದ್ದು ಮಾಡ್ತೀವಿ. ಆರತಿ ತೋರಿಸುವುದು ಇದೆಲ್ಲ ಏನು? ನಾವು ಮಾಡಿರುವ ಸೇವಾ ಅವರಿಗೆ ಪೂಜೆ ಆಗುತ್ತದೆ. ಅವರ ಪರವಾಗಿ ನೋಡಿದರೆ ಪೂಜಾ, ನಾನು ಮಾಡುವುದು ಸೇವಾ, ಅವರಿಗೆ ಸಿಕ್ಕುವುದು ಪೂಜಾ. ಪೂಜಾ ಅಂದರೆ ಅವರಿಗೆ ಅನುಕೂಲತೆ ಸುಖ ಅವರಿಗೆ ಸಿಗ್ತದೆ. ಅಂದರೆ ಅವರ ಪರವಾಗಿ ನೋಡಿದರೆ ಪೂಜಾ, ನಮ್ಮ ಪರವಾಗಿ ನೋಡಿದರೆ ಸೇವಾ. ನಾವು ಸೇವೆ ಮಾಡ್ತೀವಿ, ಅವರಿಗೆ ಸಿಕ್ಕಿದ್ದು ಪೂಜಾ ಆಗಿಬಿಡ್ತದೆ ಅಲ್ಲ. ಪೂಜಾ ಸೇವಾ ಒಂದೇ. ಅಂದರೆ ಇದರಲ್ಲಿ ಅಭಿಮಾನವಿರಬಾರದು. ತೋರಿಸುವುದು ನಾವು ಇಷ್ಟು ದೊಡ್ಡ ಮಾಡ್ತಾ ಇದ್ದೀವಿ ನೋಡಿ, ಆಗ ಮಾಡ್ತಾ ಇದ್ದೀವಿ ನೋಡಿ, ಎಲ್ಲರೂ ಬಂದು ನೋಡಲಿ ನಾನಿಷ್ಟು ದೊಡ್ಡವನು ಅಂದರೆ, ಯಾರಿ ಮೇಲೆ ಪೂಜೆ ಮಾಡಿದ, ಯಾರಿಗೆ ಪೂಜೆ ಮಾಡ್ತಾ ಇದ್ದೀವೋ ಅವರನ್ನು ಪ್ರೀತಿಸುವುದು, ಅವರ ಮೇಲೆ ಭಕ್ತಿ ಇಟ್ಕೊಳ್ಳುವುದು, ಅವರ ಸುಖವಾಗಿ ನೋಡಲು ಬೇಕೇ ಹೊರತು ನಾನು ಎಷ್ಟು ದೊಡ್ಡವ, ನಾನಿಷ್ಟು ಮಾಡ್ತಾ ಇದ್ದೀನಿ ನೋಡಿ, ನನ್ನ ಸೇವೆ ನೋಡಿ ಅಂದರೆ, ಸೇವದಿಂದ ಯಾರಿಗೆ ಸೇವೆ ಮಾಡ್ತಾ ಇದ್ದೀವೋ ಅವರಿಗೆ ಉಪಕಾರವಾಗಬೇಕಾ, ಅವರನ್ನು ಬಳಸಿಕೊಂಡು ನಾನು ಸಂತೋಷ ಪಟ್ಕೊಳ್ಳಬೇಕಾ? ಸೇವೆ ಮಾಡುವವನಿಗೆ ಸಂತೋಷ, ಪೂಜೆಯಿಂದ ಏನಾಗುತ್ತದೆ, ಯಾರಿಗೆ ಪೂಜೆ ಮಾಡ್ತಾ ಇದ್ದೀವೋ ಅವರಿಗೆ ಸುಖ ಉಂಟಾಗಬೇಕು. ಅದಕ್ಕೋಸ್ಕರ ವಿನಯದಿಂದ ಪ್ರೀತಿಯಿಂದ ಮಾಡ್ತಾನೆ. ವಿನಯ ಪ್ರೇಮ ಇರಬೇಕು ಅಷ್ಟೇ ಹೊರತು ಅಭಿಮಾನ ಅಹಂಕಾರ ಡಾಂಭಿಕತೆ ಅಂದರೆ ತೋರಿಸಿಕೊಳ್ಳೋದು ಇದ್ದರೆ ಆ ಪೂಜಾ ಸೇವಾ ಆಗಲ್ಲ, ನಾಶವಾಗಿಬಿಡ್ತದೆ. ಅದರಿಂದ ನಾನು ಯಜ್ಞ ಮಾಡುವಾಗ ಭಗವಂತನನ್ನೇ ಸೇವಿಸಬೇಕು. ಭಗವಂತನ ಅಂಶಗಳು, ಕೈಕಾಲುಗಳು, ಅವಯವಗಳು ಏನೇನಿದೆಯೋ ಇವರೆಲ್ಲರಿಗೂ ಪೂಜೆ ಆಗಬೇಕು. ಅದಕ್ಕಾಗಿ ಯಜ್ಞಕ್ಕೆ ಯಾರ್ಯಾರು ಬರ್ತಾರೋ ಅವರನ್ನು ಪೂಜೆ ಮಾಡಬೇಕು. ಪೂಜೆ ಅಂದರೆ ಆದರ, ಅವರ ಮನಸ್ಸಿಗೆ ಯಾವುದಿಷ್ಟವೋ ಅದು ಕೊಟ್ಟುಬಿಡಬೇಕು, ಅವರಿಗೆ ಅನುಕೂಲವಾಗಿ ನೋಡಬೇಕು. ಅವರಿಗೆ ಊಟ ಬೇಕಾ, ವಸ್ತ್ರ ಬೇಕಾ, ಇನ್ನೇನಾದರೂ ಬೇಕಾ, ಯಾವುದು ಬೇಕಂದರೆ ಅದು ಕೊಟ್ಟುಬಿಡಿ. ಅಂದರೆ ಯಜ್ಞಕ್ಕೆ ಯಾರೇ ಬರಲಿ, ದೇವತರು ಬರುತ್ತಾರೆ, ಋಷಿಗಳು ಬರುತ್ತಾರೆ, ಪಿತೃಗಳು ಬರುತ್ತಾರೆ, ಮನುಷ್ಯರು ಬರುತ್ತಾರೆ, ಯಾರೇ ಬರಲಿ ಅವರಿಗೆಲ್ಲರಿಗೂ ಪೂಜೆ ಆಗಬೇಕು, ಅದು ಭಗವಂತನ ಪೂಜೆ. ಹಾಗೆ ಇಂದ್ರನಿಗೆ ಪೂಜೆ ಆಗಲಿ, ಎಲ್ಲರಿಗೆ ಪೂಜನೆ ಆಗಲಿ, ಅದರಿಂದ ಸರ್ವವ್ಯಾಪಕ ಭಗವಂತನ ಪೂಜೆ ಆಗುತ್ತದೆ ಎಂದು ಹೇಳಿದ ನಂತರ ವರ ಕೇಳ್ಕೋ ಅಂದರೆ ಅವ್ರನ್ನ ಹೇಳ್ತಾನೆ ನೋಡಿ.
ಮೊದಲು ಇಂದ್ರನಿಗೆ ಕ್ಷಮಾಪಣ ಆಯಿತು. ಅದಾದ ನಂತರ ಹೇಳ್ತಾ ಇದ್ದೆ, ಭಗವಾನ ತ ವಿಶ್ವಾತ್ಮ ಪೃಥುನೋಪಹೃತಾರ್ಹಣ ಸಮುಂಜಿಹಾನಯ ಭಕ್ತಿಯ ಗೃಹೀತ ಚರಣಂಬುಜ. ಇಂದ್ರನು ಕ್ಷಮಾಪಣ ಕ್ಷಮಿಸಿದ ನಂತರ ಸಾಕ್ಷಾತ್ ಭಗವಂತನೇ ಬಂದು ನಿಂತಿದ್ದಾನೆ ಯಜ್ಞಶಾಲದಲ್ಲಿ. ನೀವು ಯಜ್ಞ ಮಾಡಿ ಭಗವಂತನ ದರ್ಶನ ಮಾಡಿಕೊಳ್ಳಬೇಕು ಅಂದರೆ ಯಜ್ಞ ವಿಘ್ನವಾಗಿದ್ದರೂ ಬಂದೇ ಬಿಟ್ಟ, ಇನ್ನೇನು ಬೇಕಪ್ಪ, ಸಫಲವಾಯಿತು ಯಜ್ಞ. ಸಾಕ್ಷಾತ್ ಭಗವಂತ ತಾನೇ ನಡ್ಕೊಂಡು ಇಲ್ಲಿ ನಿಂತಿದ್ದಾನೆ ಎದುರಾಗಿ. ಭಗವಾನ್ ತ ವಿಶ್ವಾತ್ಮ ಪೃಥುನೋಪಹೃತಾರ್ಹಣ, ಈ ಪೃಥು ಮಾಡಿರುವ ಸೇವಾ ಪೂಜವನ್ನು ಸ್ವೀಕಾರ ಮಾಡಿ ಸಂಜಿಹಾನ ಯಾ ಭಕ್ತ್ಯ ಗೃಹೀತ ಚರಣಂಬುಜ. ಅವರು ಎದ್ದು ಪೃಥು ಅವರಿಗೆ ಸೇವೆ ಮಾಡಿ ಪೂಜೆ ಮಾಡಿ ತನ್ನ ಪಾದಗಳನ್ನು ಹಿಡ್ಕೊಂಡ, ಪಾದ ಮೇಲೆ ಬಿದ್ದು ನಮಸ್ಕಾರ ಮಾಡಿದ. ಆವಾಗ ಪ್ರಸ್ಥ ಈಗ ಎದ್ದ, ಪೃಥುವಿಗೆ ಒಂದು ಕ್ಷಮಾಪಣ, ಇಂದ್ರನಿಗೆ ಕ್ಷಮಾಪಣ ಮಾಡಿಸಿ ಈಗ ಎಲ್ಲ ಆಗಿ ಅವರು ಪೂಜಾ ಅಂದರೆ ನಮಸ್ಕಾರ ಎಲ್ಲ ಮಾಡಿದ. ಈಗ ನಾನು ಹೋಗ್ತೀನಿ ಎಂದು ಎದ್ದು ನಿಂತ. ಯಾರು? ವಿಷ್ಣು. ಕುಳಿತಿದ್ದನಂತೆ ಪ್ರಸ್ಥ, ಕುಳಿತಿರುವನ ನಿಂತಿರುವನ ಹಾಗೆ ನಿಂತಿದ್ದಾನೆ. ಪ್ರಸ್ಥಾನಾಭಿಮುಖ, ಪ್ರಸ್ಥಾನಾಭಿಮುಖ ಅಂದರೆ ಈಗ ಹೊರಡ್ತೀನಿ ಅಂದ್ಕೊಂಡರು. ಪ್ರಸ್ಥಾನ ಮುಂದೆ ಹೊರಡುವುದು. ಈಗ ಆಯಿತು, ಇಂದ್ರನಿಗೆ ಕ್ಷಮಾಪಣ ಮಾಡಿಸಿದೆ, ಈಗ ಮುಗೀತಲ್ಲ, ಈಗ ನಾನು ಹೊರಡೋಣ ಎಂದು ಈ ಸೈಡ್ ತಿರುಗಿದ ಹೋಗುವುದಕ್ಕೆ. ಪ್ರಸ್ಥಾನಾಭಿಮುಖೋಪ್ಯೇನ ಅನುಗ್ರಹ ವಿಳಂಬಿತ, ಆದರೂ ಪಾಪ ಡಿಲೇ ಆಗಿಬಿಟ್ಟಿತು. ಹೋಗ್ತೀನಿ ಅಂದ್ಕೊಂಡ ವಿಷ್ಣುವು ತಡೆ ಮಾಡಿದ. ಏಕೆ? ಪೃಥುವಿನ ಭಕ್ತಿ ನೋಡಿ. ಕ್ಷಮಿಸು ಅಂದರೆ ಕ್ಷಮಿಸಿದ, ಯಜ್ಞ ನಿಲ್ಲಿಸಿಬಿಟ್ಟು ಅಂದರೆ ನಿಲ್ಲಿಸಿಬಿಟ್ಟ, ಇಂದ್ರನನ್ನು ಕ್ಷಮಿಸು ಅಂದರೆ ಕ್ಷಮಿಸಿಬಿಟ್ಟ. ಅಂದರೆ ಇಲ್ಲಿ ಭಗವಂತನ ಪೂಜಾ ಅಂದ್ರೇನು? ಭಗವಂತ ಹೇಳಿದ್ದು ಮಾಡ್ತಾ ಇದ್ದಾನೆ. ಆಜ್ಞೆ ಮಾಡುವುದು ಪೂಜೆಯೇ. ಭಗವಂತನ ಆಜ್ಞೆ, ಭಗವಂತನ ಸೇವೆ ಮಾಡುವುದಂದ್ರೇನು? ನಮಗೆ ಇಷ್ಟವಾಗಿದ್ದು ಕೊಡುವುದು ಒಂದು, ಅವರಿಗೆ ಬೇಕಾಗಿದ್ದು, ಅವರು ಬೇಕೆಂದು ಹೇಳಿದ್ದು ಕೊಡುವುದು ಇನ್ನೊಂದು. ಎರಡರಲ್ಲಿ ಯಾವುದು ಇಷ್ಟ, ಯಾವುದು ಹೆಚ್ಚಿಂದು ಹೇಳಿ. ಅವರಿಗೆ ಯಾವುದು ಬೇಕೋ, ಅವರು ಯಾವುದು ಹೇಳ್ತಾರೋ ಅದು ಮಾಡಬೇಕು. ನಮಗೆ ಇಷ್ಟವಾಗಿದ್ದು ಎಷ್ಟಾದರೂ ಮಾಡ್ತೀವಿ, ಆದರೆ ಅವರಿಗೆ ಇಷ್ಟವು ಯಾವುದು ಅದು ತಿಳ್ಕೊಂಡಾದರೂ ಮಾಡಿ, ಅಥವಾ ಹೇಳಿದ್ದಾಗ ಕೇಳಿ ಆವಾಗಾದರೂ ಮಾಡಿ, ಬಟ್ ಇನ್ನೊಬ್ಬರಿಗೋಸ್ಕರ. ಆದ್ದರಿಂದ ಭಗವಂತನ ಆಜ್ಞೆ ಶಿರಸಾವಹಿಸಿದ್ದಾನೆ ಅಂದರೆ ಆಚರಣೆ ಮಾಡಿದ್ದಾನೆ. ಯಜ್ಞ ನಿಲ್ಲಿಸಿಬಿಡು, ಆಯ್ತು ನಿಲ್ಲಿಸಿಬಿಟ್ಟು. ಇಂದ್ರನಿಗೆ ಕ್ಷಮಿಸು, ಕ್ಷಮಿಸಿಬಿಟ್ಟು. ಅಂದರೆ ಏನು ಹೇಳಿದರೆ ಅದು ಮಾಡ್ತಾನೆ. ಅಂದರೆ ಈಗ ತನ್ನ ಆಗ್ರಹ ಬಿಟ್ಟ, ಆಗ್ರಹ ಬಿಡುವುದು, ಇನ್ನೊಬ್ಬರು ಹೇಳಿದ್ದು ಪ್ರೀತಿಯಿಂದ ಮಾಡುವುದು. ಇದು ಪೂಜಾ. ಪೂಜೆಯಲ್ಲಿ ಎರಡು, ಆಗ್ರಹ ಬಿಡು, ಅಭಿಮಾನ ಬಿಡು, ಇನ್ನೊಬ್ಬರು ಹೇಳಿದ್ದು ಪ್ರೀತಿಯಿಂದ ಉತ್ಸಾಹದಿಂದ ಆನಂದದಿಂದ ಅವರಿಗೆ ಮಾಡಿಕೊಡು. ಈ ಮೂರರಲ್ಲಿ ನಿಜವಾದ ಪೂಜೆ ಇದೆ, ನಿಜವಾದ ಭಕ್ತಿ ಇದೆ. ಇವರ ಪೃಥುವಿನ ಪ್ರೀತಿಯನ್ನು ನೋಡಿ, ಭಕ್ತಿಯನ್ನು ನೋಡಿ ಭಗವಂತನ ಕರಗಿ ಹೋದ. ನೋಡಿ, ವಿಶ್ವಾಮಿತ್ರನ ಹಾಗೆ ನಾನು ಕರಗಲ್ಲ, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಎಂದು ಆಗ್ರಹದಿಂದ ಇವರಿಗೆ ನಾನು ಸ್ವರ್ಗಕ್ಕೆ ಕಳಿಸೇ ಬಿಡ್ತೀನಿ ತ್ರಿಶಂಕುವನ್ನು ಆಗ್ರಹ ಮಾಡಿದರೆ ಏನು ಮಾಡಬೇಕು ಪಾಪ? ದೇವತರು ಬಂದು ಹೇಳಿದ್ದರು, ಇಂದ್ರ ಬಂದು ಹೇಳಿದ, ಋಷಿಗಳು ಬಂದು ಹೇಳಿದ್ದರು, ಅಯ್ಯೋ ನೀವು ಹಾಗೆ ಮಾಡಬೇಡಿ, ದುರಾಗ್ರಹ ಮಾಡಬೇಡಿ, ನಿಮಗೆ ಶಕ್ತಿ ಇದೆ ನಿಜ, ಆದರೆ ಆ ತ್ರಿಶಂಕುವಿಗೆ ಅಷ್ಟು ಯೋಗ್ಯತೆ ಇಲ್ಲ. ಅವರನ್ನು ಏಕೆ ಕಳಿಸ್ತಾ ಇದ್ದೀರಿ ಸ್ವರ್ಗಕ್ಕೆ? ದೇವತರಿಗೆ ಇಷ್ಟವಿಲ್ಲ. ನೀವು ಸ್ವರ್ಗಕ್ಕೆ ಕಳಿಸುವುದಂದರೆ ಅರ್ಥವೇನು? ಇವರು ಹೋಗಿ ಸ್ವರ್ಗದಲ್ಲಿ ವಾಸ ಮಾಡಬೇಕು. ಸ್ವರ್ಗದಲ್ಲಿ ವಾಸ ಅಂದರೆ ಸ್ವರ್ಗದಲ್ಲಿರುವ ದೇವತರಿಗೆ ಇಷ್ಟವಿಲ್ಲ. ಯಾರು ಮನೆಯಲ್ಲಿ ಇಷ್ಟವಿಲ್ಲವೋ ಬಲಾತ್ಕಾರದಲ್ಲಿ ಇವರನ್ನು ನಿಮ್ಮ ಮನೆಯಲ್ಲಿಟ್ಕೋ, ಮನೆಯಲ್ಲಿಟ್ಕೊಂಡು ಇವರಿಗೆ ಊಟ ಮಾಡಿಸು, ನೀವೆಲ್ಲೇ ಕೂರಿಸು, ಮನೆಯಲ್ಲೆಲ್ಲ ಕೊಡುವಂದರೆ ನಮ್ಮ ಮನೆಯಲ್ಲಿ ನಾವು ಇಷ್ಟವಿಲ್ಲ, ನಮಗೆ ಬಂದವ್ರಿಗೆ ತೊಂದರೆ ಆಗ್ತದೆ, ನಮಗೆ ಅನುಕೂಲವಿಲ್ಲ, ನಮ್ಮ ಮನೆಯಲ್ಲಿ ಬೇಡ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಇಟ್ಕೊಳ್ಳಬೇಕು, ನಾನು ಮಾಡ್ತಾಯಿದ್ದೀನಿ, ನಾನು ಹೇಳ್ತಾ ಇದ್ದೀನಿ ಇಟ್ಕೊಳ್ಳಬೇಕು ಅಂದರೆ ಅವ್ರಿಗೆ ಗೊಪ್ಪ ತೊಂದರೆ ಹೇಗೆ ಕೊಡೋದು? ಇದು ಆಗ್ರಹ ಅಲ್ಲ. ನೀವು ಸ್ವರ್ಗಕ್ಕೆ ಕಳಿಸ್ತೀನಿ ಅಂದರೆ ಏನು, ಸುಮ್ಮನೆ ಸ್ವರ್ಗ ಅಂದರೆ ಒಂದು ಪಾರ್ಕ್ನಲ್ಲಿ ಹೋಗಿ ಕೂತಿರುವ ಹಾಗೆನೇ ಏನು? ನೀವು ಪಾರ್ಕಿಗೆ ಕೂತಿರಬೇಕಂದ್ರೆ ಪಾರ್ಕನ್ನು ಸರಿ ನೋಡುವವರು, ಕ್ಲೀನ್ ಮಾಡುವವರು ಬೇಕಲ್ಲಿ. ಪಾರ್ಕನ್ನು ಸರಿಯಾಗಿ ನೋಡಬೇಕಲ್ಲವೇ, ನೋಡುವವರು ಅವರಿರಬೇಕು. ನೀವು ಸ್ವರ್ಗಕ್ಕೆ ಕಳಿಸುವುದಂದರೆ ಸ್ವರ್ಗ ಇಂದ್ರ ದೇವತರು ಎಲ್ಲರೂ ನೋಡಿಕೊಳ್ಳುವರು, ಅವರ ಮೇಲೆ ಜವಾಬ್ದಾರಿ ಆಗಲ್ಲವ? ಮರ ಅವರ ಮೇಲೆ ಜವಾಬ್ದಾರಿಗೆ ಅವರನ್ನು ಕೇಳಿದ್ದೀಯಾ? ಇಂದ್ರ ಇವರನ್ನು ಇಟ್ಕೊಳ್ತೀಯಾ ಆಗುತ್ತದಾ ಎಂದು? ಏನು ಕೇಳಲ್ಲ, ನಾನು ಬಲಾತ್ಕಾರ ನನ್ನ ಮನೆಗೆ ತಳ್ಳಿಸಿಬಿಡ್ತೀನಿ ಇವ್ರು ನೋಡ್ಕೊ ಅಂದರೆ ಇದೇನಪ್ಪ, ನಮ್ಮ ಮೇಲೆ ಬಲಾತ್ಕಾರದಿಂದ ಹಾಕಿಬಿಡುವುದು ಹಾಗೆ ಆಗ್ತಾಯಿದೆ. ಇಂದ್ರನ ಮೇಲೆ ಬಲಾತ್ಕಾರ ಮಾಡುವುದು, ಬಲವಂತ ಮಾಡುವುದು, ಇಂದ್ರನಿಗೆ ಬಲವಂತ ಮಾಡಿ ಇವರನ್ನು ಹೋಗಿ ಇಟ್ಕೊ ಅಂದರೆ ಏನು, ಇವರನ್ನು ನೋಡ್ಕೊ ಅಂದರೆ ಹಾಗೆ. ಈಗ ನಿಮಗೆ ತಪೋಬಲ ಇದೆ ಅಂದರೆ ಬಲವಂತದಿಂದ ಯಾರಿಗೂ ಪ್ರೀತಿ ಆಗಲ್ಲ. ಅದರಿಂದ ಇಂದ್ರಾದಿಗಳು ಬಂದು ಬೇಡಿಕೊಂಡರು, ನಮ್ಮ ಮೇಲೆ ಇಷ್ಟು ಬಲವಂತ ಮಾಡಬೇಡಿ, ಇವರನ್ನು ತಳ್ಳಬೇಡಿ ನಮ್ಮ ಮೇಲೆ, ನಾವು ಹೇಗೆ ನೋಡುವುದು, ಆಗಲ್ಲ. ಆದರೂ ಕೇಳಲಿಲ್ಲ.
ಬಟ್ ಇಲ್ಲಿ ವಿಷ್ಣು ಹೇಳಿದ ತಕ್ಷಣವೇ ಒಪ್ಪಿಕೊಂಡ. ಅದಕ್ಕಾಗಿ ಇವರ ಭಕ್ತಿ ಎಲ್ಲಿರುತ್ತದೆ? ಅವರು ಹೇಳಿದ್ದನ್ನು, ಅವರಿಗಿಷ್ಟವಾಗಿದ್ದನ್ನು ಕೆಲವೊಮ್ಮೆ ಹೇಳ್ತಾರೆ, ಕೆಲವೊಮ್ಮೆ ಹೇಳಲ್ಲ. ಅವರ ಮನಸ್ಸಿನಲ್ಲಿರುವ ಇಷ್ಟವೇನೋ ತಿಳ್ಕೊಂಡು ನಮ್ಮ ಮನಸ್ಫೂರ್ತಿಯಾಗಿ ನಾವು ಮಾಡುವುದು, ಅಭಿಮಾನ ಅಹಂಕಾರವಿಲ್ಲ. ಇದು ನಿಜವಾದ ಪೂಜಾ, ಇದು ನಿಜವಾದ ಸೇವೆ, ಇದು ನಿಜವಾದ ಆರಾಧನೆ. ಅದಕ್ಕಾಗಿ ವಿಷ್ಣು ಕರಗಿ ಹೋದ. ಆಹಾ, ಪೃಥ್ವಿ ನೋಡು, ಆಗ್ರಹವಿಲ್ಲ, ಎಷ್ಟು ಭಕ್ತಿ. ಕ್ಷಮಿಸು ಅಂದರೆ ಕ್ಷಮಿಸಿಬಿಟ್ಟ, ಯಜ್ಞ ನಿಲ್ಲಿಸು ಅಂದರೆ ನಿಲ್ಲಿಸಿಬಿಟ್ಟ. ಓಹ್, ಅವರ ಮೂರ್ತಿ ಅಂದರೆ ಏನು? ಭಕ್ತಿ ಮೂರ್ತಿ, ಹೃದಯದಲ್ಲೆಲ್ಲ ಪ್ರೀತಿ ಇದೆ. ವಿಷ್ಣು ನೋಡಿದರೆ ಕೈ ಮುಗಿದ ಹೇಗೆ ಅವನು ನೋಡ್ತಾ ಇದ್ದಾನೆ. ವಿಷ್ಣು ಹೇಳುವಾಗ ಆ ಹೇಳುವ ಮಾತುಗಳನ್ನೆಲ್ಲ ವಿನಯದಿಂದ, ಭಕ್ತಿಯಿಂದ ಕೇಳ್ತಾ ಇದ್ದಾನೆ. ಅದು ನೋಡಿ, ಪೃಥ್ವಿ ಇಂಥ ದೊಡ್ಡ ರಾಜ, ಸಂಸ್ಕಾರವಂತ ಇಷ್ಟ ಆಗಿದ್ದನು, ಹೇಳಿದ್ದೆಲ್ಲ ಪ್ರೀತಿಯಿಂದ ಮಾಡಿದ್ದರೆ, ಅವರ ಪ್ರೀತಿಯಿಂದ ಕರಗಿ ಹೋಗಿ ಹೋಗಲಿರುವವನು ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಬಿಟ್ಟನಂತೆ. ನೋಡು, ಭಗವಂತ ಭಕ್ತನ ಪ್ರೀತಿಯನ್ನು ನೋಡಿ ಹೋಗಬೇಕನ್ಕೊಂಡವನು, ಹೋಗ್ತೀನಿ ಅನ್ಕೊಂಡವನು ಇನ್ನೂ ಸ್ವಲ್ಪ ತಡೆ ಮಾಡಿ ಅಲ್ಲೇ ನಿಂತಿದ್ದಾನೆ ಅಂದರೆ ಭಗವಂತನಿಗೆ ಹೋಗಬೇಕನ್ಸುತ್ತಾ ಇಲ್ಲ, ಭಕ್ತನನ್ನು ನೋಡಿ ಇಲ್ಲೇ ಇರಬೇಕನ್ಸುತ್ತಾ ಇದೆ. ಅದು ನೋಡಿ, ಹಾಗೆ ಆಗಬೇಕು, ಹಾಗೆ ಆಗಬೇಕು. ಭಕ್ತನನ್ನು ನೋಡಿ ಇನ್ನೂ ಇಲ್ಲೇ ಇರಬೇಕು, ಹೋಗುವ ಅರ್ಜೆಂಟ್ ಏನಿದೆ, ಅರ್ಜೆನ್ಸಿ ಏನಿದೆ, ಇಲ್ಲೇ ಸ್ವಲ್ಪ ಇದ್ದೇವೆ. ಅದಕ್ಕಾಗಿ ಪ್ರಸ್ಥಾನಾಭಿಮುಖೋಪ್ಯೇನಂ ಅನುಗ್ರಹ ವಿಲಂಬಿತ. ವಿಳಂಬ ಅಂದರೆ ತಡೆಯಾಯಿತಂತೆ ವಿಷ್ಣು ಹೋಗೋದಕ್ಕೆ. ಏಕೆ ತಡ ಅಂದರೆ, ಪೃಥುರಾಜನ ಮೇಲೆ ಅನುಗ್ರಹ ಮಾಡುತ್ತಾ ಆ ಅನುಗ್ರಹದಿಂದ ತಡೆಯಾಯಿತಂತೆ, ಬೇರೆ ಯಾವ ಕಾರಣ ಅಲ್ಲ. ಅನುಗ್ರಹ ಅಂದರೆ ಪ್ರೀತಿ, ತನ್ನ ಭಕ್ತನ ಮೇಲೆ ಅನುಗ್ರಹ ದಯದಿಂದ ತಡೆಯಾಯಿತಂತೆ. ಅದನ್ನು ನೋಡಿ ನೋಡಿ ಆ ಪ್ರೀತಿ, ಆ ದಯದಿಂದ ಅವ್ರಿಗೆ ಹೋಗಬೇಕನ್ಸುತ್ತಾ ಇಲ್ಲ, ಇನ್ನು ಸ್ವಲ್ಪ ಈಗ ಅರ್ಜೆಂಟ್ ಏನೋ, ನಂತರ ಹೋಗೋಣ, ಸ್ವಲ್ಪ ಹೊತ್ತಾಗಿ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ, ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಎಂದು ಅಲ್ಲೇ ಇದ್ದು ಬಿಟ್ಟ. ಹಾ, ವಿಷ್ಣುವನ್ನು ಹೃದಯದಿಂದ ಇಲ್ಲೇ ಇರುವಂತೆ ಮಾಡಿತು ಅಂದರೆ ಇವರಿಂದ ಎಷ್ಟು ಭಕ್ತಿ ಇರಬೇಕು ಪೃಥ್ವಿನದು ನೋಡಿ. ಪಶ್ಯನ್ ಪದ್ಮ ಫಲಾಶಾಕ್ಷೋನ ಪ್ರತಸ್ತೇ ಸುಹೃತ್ಸತಾಂ. ತನ್ನ ಭಕ್ತರನ್ನು ಮುಖ ನೋಡಿದಾಗ, ಅವರ ಪ್ರೀತಿ, ಅವರ ವಿನಯ, ಅವರ ಭಕ್ತ ಪೃಥ್ವಿನ ನೋಡಿದರೆ ವಿಷ್ಣುವು ತನ್ನನ್ನೇ ತಾನು ಮರೆತು ಹೋದನಂತೆ. ಅವರಿಗೆ ಅಷ್ಟು ದಯ ಬಂದು ಬಿಟ್ಟಿತು. ಈಗ ಇನ್ನೆಲ್ಲಿ ಹೋಗುವುದು? ಭಕ್ತರು ಎಲ್ಲಿರುತ್ತಾರೋ ಅಲ್ಲೇ ನಾನಿರುವುದು. ಭಕ್ತರನ್ನು ಬಿಟ್ಟು ನನಗೆ ಬೇರೆ ಕಡೆ ಇಷ್ಟವಾ? ಭಕ್ತರ ಸನ್ನಿಧಿ ನನಗೆ ಆನಂದ. ಭಕ್ತರು ನನ್ನನ್ನು ಅಷ್ಟು ಪ್ರೀತಿಯಿಂದ, ಅಷ್ಟು ದಯದಿಂದ ನೋಡ್ಕೊಳ್ತಾ ಇದ್ದರೆ ಭಗವಂತನ ಕರಿಗೆ ಅವರಿಗೆ ಬಂದಿಯಾಗಿಬಿಟ್ಟ. ಅವನಿಗೆ ಬಂದಿ ಅಂದರೆ ಸೆರೆ, ಸೆರೆಯಲ್ಲಿ ಸೇರಿಕೊಂಡಂತೆ. ಹಾಂ, ಅದರಲ್ಲಿ ಕಟ್ಟು ಹಾಕಿಬಿಡ್ತಾನೆ, ಕಟ್ಟು ಹಾಕ್ಕೊಳ್ತಾನೆ. ಭಕ್ತನ ಪ್ರೇಮದಿಂದ ಕಟ್ಟು ಹಾಕಿ ಅಲ್ಲೇ ಇದ್ದು ಬಿಡ್ತಾನೆ. ಅದಕ್ಕಾಗಿ ಇಲ್ಲೇ ಇದ್ದು ಬಿಟ್ಟ. ಸ ಆದಿರಾಜೋ ರಚಿತಾಂಜಲಿರ್ ಹರಿಂ. ಆ ಭಗವಂತನಿಗೆ ಅಂಜಲಿ, ಹೀಗೆ ಕೈ ಮುಗಿದು, ಮುಖದಲ್ಲಿ ಒಂದು ಪ್ರೀತಿ ಇದೆ. ವಿಷ್ಣುವನ್ನು ನೋಡಿದರೆ ಪರಮಾನಂದ ಇದೆ. ವಿಷ್ಣುವಿನ ದಿವ್ಯ ಮಂಗಳ ರೂಪ ಅಲ್ಲಿ ಎದುರಾಗೇ ಇದ್ದ, ವಿಷ್ಣುವಿನ ದಿವ್ಯ ಸುಂದರ ವಿಗ್ರಹ, ಅದು ನೋಡಿದರೆ ಅವರಿಗೆ ಪರಮಾನಂದವಾಯಿತು. ವಿಷ್ಣುವಿನ ಮುಖದಲ್ಲಿ, ಕಣ್ಣಿನಲ್ಲಿ ಒಂದು ದಯೆ, ಕರುಣ ಕಂಡು ಬರ್ತಾ ಇದೆ. ಅದು ನೋಡಿದಾಗ ಈ ಕೈ, ಇಲ್ಲಿದ್ದ ಕೈ ತಾನೇ ಇಲ್ಲಿಗೆ ಬಂದುಬಿಟ್ಟಿದ್ವಿ. ಹೀಗೆ ಬಂತವ್ರು ಗೊತ್ತಾಗ್ತಾ ಇಲ್ಲ ನೋಡಿ. ನಾವು ಬಲವಂತವಾಗಿ ಕೈಯನ್ನು ಇಲ್ಲಿ ತರಬೇಕಾಗಿಲ್ಲ. ಆ ಹೃದಯದ ಪ್ರೀತಿಯಿಂದ ತಲೆ ಬಗ್ಗಿ ಹೋಯಿತು, ಕೈ ಹೀಗೆ ಬಂದುಬಿಟ್ಟಿತ್ತು ತಾನೇ ಅಷ್ಟೇ. ಆ ತಾನೇ ಈಗ ಹತ್ತಿರಕ್ಕೆ ಬಂತು. ಆ ಹೃದಯವು ಹಾಗೆ ಬಗ್ಗಿ ತಲೆ ಬಗ್ಗಿಬಿಟ್ಟಿತ್ತು ಅಷ್ಟೇ ಆ ವಿಷ್ಣುವನ್ನು ನೋಡಿದಾಗ. ಆದರೆ ಕಣ್ಣುಗಳು ಮಾತ್ರ ನೋಡ್ತಾ 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 ಹಾಗೆ ಇದ್ದು ಬಿಟ್ಟಿತಂತೆ. ವಿಷ್ಣುವನ್ನು ನೋಡಿ ಮೈಮರೆತು ಹೋಯಿತು. ಅಷ್ಟು ಸ್ಥಿತಿಯಲ್ಲಿ ಸ ಆದಿರಾಜೋ ರಚಿತಾಂಜಲಿ ಹರಿಂ ವಿಲೋಕಿತು ನಾಶಕದಶ್ರಲೋಚನ. ಆ ಭಗವಂತನನ್ನು ನೋಡಿ ಆನಂದ ಪರವಶನಾಗಿ ಕಣ್ಣಿನಿಂದ ಆನಂದ ಬಾಷ್ಪ ಅಂತೆ. ಆನಂದ ಬಾಷ್ಪ ಗೊತ್ತಾ, ಕಣ್ಣಿಗೆ ನೀರು ಬರುವುದು ಎರಡು ಕಾರಣಗಳಿಂದ ಬರುತ್ತದೆ. ದುಃಖದಿಂದ ನೀರು ಬರುತ್ತದೆ, ಆನಂದ ಪರವಶನಾಗಿ. ಎಷ್ಟು ಆನಂದ, ಎಷ್ಟು ಆನಂದ ಅಂದರೆ, ನಾನು ನನ್ನದು ಕರಗಿ ಹೋಗಿ ಕರಗಿ ಹೋಗಿ ಇನ್ನು ಅಭಿಮಾನವು ಕರಗಿ ಹೋಗ್ತದೆ. ಆವಾಗ ಏನಾಗ್ತದೆ? ಮನಸ್ಸು ಸಣ್ಣದಾಗಿ ಬಿಡುತ್ತದೆ, ಆನಂದ ಹೆಚ್ಚಾಗಿ ಬಿಡುತ್ತದೆ. ಅಲ್ಲ, ಲೋಟೆಯಲ್ಲಿ ಒಂದು ಕಾಫಿ ಹಾಕಿದರೆ ಮೊದಲು ಏನು ಮಾಡ್ತೀವಿ? ಒಂದು ದೊಡ್ಡ ಪಾತ್ರದಿಂದ ತಂದು ಏನು ಹೇಳ್ತಾರೆ, ಜಗ್ಗಿನಿಂದ ಒಂದು ಚಿಕ್ಕ ಕಪ್ಪಿನಲ್ಲಿ ಕಾಫಿ ಹಾಕ್ತಾ ಹಾಕ್ತಾ ಏನಾಗುತ್ತದೆ? ಮೊದಲು ಕಾಫಿ ಲೋಟ ಒಳಗೆ ಕಾಫಿ ಬೀಳುತ್ತದೆ. ಬಿದ್ದು ಬಿದ್ದು ಹೆಚ್ಚಾಗಿ ಬಿಟ್ಟರೆ ಆ ಕಾಫಿ ಲೋಟ ತುಂಬಿ ಹೊರಗೆ ಹೋಗಿ ಇನ್ನು ಹೊರಗೆ ಬಿದ್ದು ಬಿದ್ದು ಏನಾಗುತ್ತದೆ ಅಂದರೆ, ಕಾಫಿ ಹೆಚ್ಚಾಗಿಬಿಟ್ಟು ಲೋಟ ಕಾಫಿಯಲ್ಲೇ ಮುಳುಗಿ ಹೋಗ್ತದೆ ಅಲ್ಲವೇ. ಹಾಗೆ ಭಗವಂತನ ನೋಡಿದಾಗ ಮೊದಲು ಮನಸ್ಸಿಗೆ ಸ್ವಲ್ಪ ಆನಂದ ಉಂಟಾಗ್ತದೆ. ಆ ಆನಂದ ಎಷ್ಟು ಹೆಚ್ಚಾಯಿತಂದರೆ, ಆನಂದ ಹೆಚ್ಚು ಹೆಚ್ಚಾಗಿ ಮನಸ್ಸೇ ಅದರಲ್ಲಿ ಮುಳುಗಿ ಹೋಯ್ತಂತೆ. ಆನಂದವು ಹೆಚ್ಚಾಯಿತು, ಮನಸ್ಸು ಸಣ್ಣದಾಗಿಬಿಟ್ಟಿತು, ಕಾಫಿಯಲ್ಲಿ ಲೋಟ ಮುಳುಗಿ ಹೋಯಿತು.
ಮೊದಲೇನು ಮಾಡ್ತೀವಿ, ಕಾಫಿ ಲೋಟದಲ್ಲಿ ಹಾಕ್ತೀವಿ, ಈಗೇನಾಗ್ತದೆ ಲೋಟ ಕಾಫಿಯಲ್ಲಿ ಬಂದುಬಿಟ್ಟಿದೆ, ಉಲ್ಟಾಗಿಬಿಟ್ಟಿದೆ. ಏಕೆ ಕಾಫಿ ಹೆಚ್ಚಾಯಿತು, ಲೋಟ ಸಣ್ಣದಾಯಿತು. ಹಾಗೆ ನಮ್ಮ ಮನಸ್ಸು ಸಣ್ಣದಾಗಿಬಿಟ್ಟಿತು, ಆನಂದ ಹೆಚ್ಚಾಯಿತು. ಅದರಿಂದ ನನ್ನ ಹೃದಯದಲ್ಲಿ ಆನಂದ ಅಲ್ಲ, ನಾನು ಹೃದಯ ಮನಸ್ಸು ಎಲ್ಲ ಆನಂದದಲ್ಲಿ ಮುಳುಗಿ ಹೋಗಿದ್ದೇವೆ ನಾವು. ನಾನೇ ಮುಳುಗಿ ಹೋಗಿದ್ದೆ, ನಾನೇ ಅಲ್ಲಿಲ್ಲ. ಅಂಥ ಸ್ಥಿತಿ ಬಂದಾಗ ಆನಂದ ಪರವಶನಾಗಿ ಏನು ಮಾಡಬೇಕೋ ಮನಸ್ಸಿಗೆ ಥಾಟ್ಸ್ ಅಲ್ಲ, ಕಣ್ಣಿಗೆ ನೀರು ಬಂದುಬಿಡ್ತದೆ. ಆನಂದವು ಪರವಶನಾಗಿ ಹೆಚ್ಚಾಗಿ ಅವ್ರ ಮನಸ್ಸಿಗೆ ಏನು ಮಾಡಬೇಕೋ ಥಾಟ್ಸ್ ಅಲ್ಲ, ಏನು ಆಗ್ತಾ ಇದೆ ಗೊತ್ತಾಗಲ್ಲ, ಅಷ್ಟೇ ಕಣ್ಣಿಗೆ ನೀರು ಬಂದುಬಿಡ್ತದೆ. ಅದು ಆನಂದ ಪರವಶತ ಎಂದು ಹೇಳ್ತಾರೆ. ಹಾಗೆ ಪಾಪ ಇವರಿಗೆ ನೋಡಿ, ವಿಲೋಕಿತುಮ್ನ ಶಕದಶ್ರಲೋಚನ, ಆ ಕಣ್ಣಿಗೆ ನೀರು ಬಂದಾಗ ಆ ವಿಷ್ಣುವು, ದಿವ್ಯ ಸುಂದರ ಮೂರ್ತಿಯಾದ ವಿಷ್ಣುವು ಸರಿಯಾಗಿ ಕಂಡು ಬರ್ತಾ ಇಲ್ಲ. ಏಕೆ ಕಣ್ಣಿನಲ್ಲಿ ನೀರು ಬಂದರೆ ಆ ಕಣ್ಣಿನ ಮೂಲಕ ಮನುಷ್ಯ ಸ್ಪಷ್ಟವಾಗಿ ಕಂಡು ಬರಲ್ಲ. ಆ ನೀರಿನ ಮೂಲಕ ನೋಡ್ತಾ ಇದ್ದರೆ ಕಣ್ಣೀರಿನ ಮೂಲಕ ವಿಷ್ಣುವನ್ನು ನೋಡ್ತಾ ಇದ್ದಾನೆ. ವಿಷ್ಣು ಮುಖ ಸ್ಪಷ್ಟವಾಗಿ ಕಂಡು ಬರ್ತಾ ಇಲ್ಲ, ಹೃದಯ ಮಾತ್ರ ವಿಷ್ಣುವನ್ನು ನೋಡಿದಂತೆ ತುಂಬಿದೆ ಅಲ್ಲವೇ. ಕಣ್ಣಿಗೆ ಸ್ಪಷ್ಟವಾಗಿ ನೋಡಿ, ನಾಶ ವಿಲೋಕಿತುಂ ನಾಶಕದ ಅಶ್ರುಲೋಚನ, ಅಶ್ರುಲೋಚನ ವಿಲೋಕಿತುಂ ನಾಶಕತ. ಅವರಿಗೆ ನೋಡೋಕ್ಕಾಗಲಿಲ್ಲ ಅಷ್ಟು ಕಣ್ಣಿನದು. ಸಕಿಂಚನ ಅವಾಚ ಸಭಾಷ್ಪ ವಿಕ್ಲವೋ, ಅದರಿಂದ ಏನು ಹೇಳಬೇಕೋ ಅವರಿಗೆ ಗೊತ್ತಾಗಲಿಲ್ಲ, ಬಾಯಿಗೆ ಮಾತೇ ಬರ್ತಾ ಇಲ್ಲ ಅಂತ. ಆ ವಿಷ್ಣುವನ್ನು ನೋಡಿದ ಆನಂದ ಪರವಶನಾಗಿ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ತನ್ನ ಬಾಯಿಯಲ್ಲಿ, ಹೃದಯದಲ್ಲಿ ಆ ವಿಷ್ಣುವೇ ತುಂಬಿದ್ದಾನೆ. ತನ್ನ ಹೃದಯವು ಏನು ಬೇಕೋ ಎಲ್ಲ ಅವರಿಗೆ ಗೊತ್ತಾಯಿತು. ನಾನು ಇನ್ನೇನು ಹೇಳಲಿ. ನಮಗೆ ಏನು ಬೇಕೋ ಅದಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಕೊಟ್ಟ, ಆನಂದದಿಂದ ಅನುಗ್ರಹದಿಂದ ಕೊಟ್ಟ. ಅದು ಸಿಕ್ಕಿದಾಗ ಏನು ಹೇಳೋದಕ್ಕೆ, ಇನ್ನೇನು ಬೇಕೋ ಅನಿಸುತ್ತಾ ಇಲ್ಲ, ಏನು ಬೇಕೋ ಗೊತ್ತಾಗ್ತಾ ಇಲ್ಲ, ಏನು ಬೇಕನ್ನುವುದೇ ಇಲ್ಲ. ಏಕೆ ಬೇಕಾಗಿದ್ದೆಲ್ಲ ಸಿಕ್ಕಿಬಿಟ್ಟಿದೆ ಅಷ್ಟೇ. ಮನಸ್ಸಿಗೆ ಯೋಚನೆ ಇಲ್ಲ, ಬಾಯಿಗೆ ಮಾತು ಇಲ್ಲ. ಮನಸ್ಸಿನಲ್ಲಿ ಯೋಚನೆ ಇಲ್ಲ, ಬಾಯಿಗೆ ಮಾತು ಇಲ್ಲ, ಹಾಗೆ ಆಗಿಬಿಟ್ಟಿದ್ದು ಅವರೇ. ಅದಕ್ಕಾಗಿ ಹಾಗೇ ನಿಂತಿದ್ದಾನೆ. ವಿಷ್ಣು ಸ್ಪಷ್ಟವಾಗಿ ಕಂಡು ಬರ್ತಾ ಇಲ್ಲ ಕಣ್ಣಿಗೆ, ಬಾಯಿಗೆ ಮಾತು ಬರ್ತಾ ಇಲ್ಲ, ಕೈ ಮುಗಿದಿದ್ದು ಹಾಗೇ ಇದೆ ಅಷ್ಟೇ. ಒಂದು ಏನದು ವಿಗ್ರಹ ಇರುತ್ತದೆ ನೋಡಿ, ಸ್ಟ್ಯಾಚ್ಯೂಕ್ ಏನು ಹೇಳ್ತಾರೆ, ಮೂರ್ತಿ, ಕಲ್ಲಿನ ಮೂರ್ತಿ ಮಾಡ್ತೀವಿ ನೋಡಿ, ಹಾಗೆ ನಿಂತು ಬಿಟ್ಟ ಹಾಗೆ. ಏನು ಮಾಡಬೇಕು ಈಗ ಗೊತ್ತಾಗ್ತಾ ಇಲ್ಲ, ತನ್ನನ್ನು ತಾನೇ ಮರೆತು ಹೋದ ಅಷ್ಟೇ. ಅಂಥ ಸ್ಥಿತಿಯಲ್ಲಿ ನಕಿಂಚ ನೋವಾಚ ಸಭಾಷ್ಪ ವಿಕ್ಲವೋ ಹೃದೋಪಗುಹ್ಯಾಂ ಗುಹ್ಯಾಂ ಮಮದಾ ಗುಹ್ಯಾ ಮಮದಾ ಮಮದಾದ ಅವಸ್ಥಿತಃ ಗುಹ್ಯ ಅಮುಧಾ ಅವಸ್ಥಿತಃ ಆಯಿತು. ಆನಂದದಿಂದ ಹೃದಯ ಹೃದೋಪಗುಹ್ಯಾಂ ಅಥವಾ ಮೃಜ್ಜಾಶ್ರುಕಲ ಸ್ವಲ್ಪ ಹೊತ್ತಿಗೆ ಚೇತರಿಸಿಕೊಂಡು ಕಣ್ಣೀರು ಒರೆಸ್ಕೊಂಡು ವಿಲೋಕಯನ್ನ ಅತೃಪ್ತ ದೃಗೋಚರ ಮಾಹ ಪೂರುಷಂ. ಆ ಕಣ್ಣಿನಿಂದ ನೋಡಿ 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 ತೃಪ್ತಿ ಆಗ್ತಾ ಇಲ್ಲ. ತೃಪ್ತಿ ಅಂದರೆ ನೋಡಿದ್ದೇ ಸಾಕು ಅಂದರೆ ಇನ್ನೊಂದು ಕಡೆ ನೋಡ್ತಾನೆ ಅಲ್ಲವೇ. ಮುಂದೆ ನೋಡುತ್ತಾ ಇದ್ದಾಗ ನೋಡಿದ್ದು ಸ್ವಲ್ಪ ಸಾಕೆನಿಸಿದ್ದರೆ ಚೇತರಿಸಿಕೊಂಡು ಮಾತಾಡ್ತಾನೆ. ಅವರ ನೋಡುವುದಲ್ಲೇ ಮುಳುಗಿದ್ದಾನೆ. ಇನ್ನೂ ನೋಡ್ತಾನೇ ಇದ್ದಾನೆ. ಆ ನೋಡುವುದಲ್ಲೇ ಮುಳುಗಿ ಹೋದ, ಚೇತರಿಸಲೇ ಇಲ್ಲ. ಅದು ನೋಡಿ, ಅತೃಪ್ತ ಅಂದರೆ ಅದು. ಆ ನೋಡುವುದು ಎಷ್ಟು ಆನಂದ ಅಂದರೆ, ಆ ನೋಡ್ತಾ ಅಷ್ಟೇ ಮುಳುಗೇ ಇದ್ದಾನೆ. ವಿಲೋಕ ಎನ್ನ ತೃಪ್ತ ದೃಗೋಚರ ಮಾಹ ಪೂರುಷಂ ಪದಾಸ್ಪೃಶಂತಂ ಕ್ಷಿತಿಮಂಸ ಉನ್ನತೆ ವಿನ್ಯಸ್ತ ಹಸ್ತಾಗ್ರ ಮುರಂಗ ವಿದ್ವಿಷ. ಗರುಡನ ಮೇಲೆ ಕುಳಿತಿದ್ದಾನೆ ಅಂಥವರ ವಿನ್ಯಸ್ತ ಹಸ್ತಾಗ್ರ ಮುರಂಗ ವಿದ್ವಿಷ. ಹಸ್ತಾಗ್ರ ಮಹೋ ಕೈ ಅಲ್ಲ, ಪಕ್ಕಕ್ಕೆ ಗರುಡ ನಿಂತಿದ್ದಾನೆ ವಿಷ್ಣುವಿಗೆ. ಕೈ ಗರುಡನ ಮೇಲೆ ಇದೆ, ಹಾಗೆ ಅವರು ನಿಂತಿದ್ದಾನೆ ವಿಷ್ಣು. ಪದಾಸ್ಪೃಶಂತಂ ಕ್ಷಿತಿಮಂಸ ಉನ್ನತೆ, ಅವರನ್ನು ಹೀಗೆ ಪೃಥು ಮಾತಾಡ್ತಾನೆ ನೋಡಿ. ವರಾನ್ ವಿಭೋ ತದ್ವರದೇಶ್ವರ ಅದ್ಭುತ ಕಥಂ ವೃಣೀತೆ ಗುಣವಿಕ್ರಯಾತ್ಮನಾಂ ಏನಾರಕಾಣಾಮಪಿ ಸಂತಿ ದೇಹಿನಾಂ ತಾನೇಶ ಕೈವಲ್ಯಪತೆ ವೃಣೇನ ಚ. ಪ್ರಭು, ವರವನ್ನು ಕೇಳಿಕೋ ಎಂದು ಕೇಳಿದ್ದೀರಿ ನೀವು. ಏನು ವರದೇಶ, ವರದ ಅಂದರೆ ಏನು, ಪ್ರಪಂಚದಲ್ಲಿ ಯಾವುದು ಬೇಕಂದರೆ ಯಾವುದು ಅಂಥದ್ದು ಕೊಡುವ ಸಮರ್ಥ ಆಗಿದ್ದಾನೆ. ಯಾವುದೇ ಬೇಕು, ವೈಕುಂಠ ಅಂದರೆ ವೈಕುಂಠ ಈಗಲೇ ತಕ್ಷಣವೇ ಕೊಡ್ತಾನೆ. ಬ್ರಹ್ಮಾಂಡದಲ್ಲಿ ಯಾವುದೇ ಬೇಕಂದರೆ ಕೊಡ್ತಾನೆ. ಅಷ್ಟು ಕೊಡುವ ಸಮರ್ಥನಾಗಿದ್ದಾನೆ. ಕೊಡುವ ಹೃದಯವೂ ಇದೆ, ಕೊಡುವ ಹೃದಯ ಇದೆ, ಕೊಡುವ ಸಾಮರ್ಥ್ಯ ಇದೆ. ಆದರೆ ವರಾನ್ ವಿಭೋ ನೋಡಿ, ನಾವು ಸಾಮಾನ್ಯವಾಗಿ
ಕೆಲವರ ಕಡೆ ಬೇಕಾದಷ್ಟು ಹಣ ಇರುತ್ತದೆ, ಕೊಡುವ ಮನಸ್ಸಿಲ್ಲ. ಕೆಲವರಿಗೆ ಕೊಡುವ ಮನಸ್ಸಿದೆ, ಕೊಡುವ ಸಾಮರ್ಥ್ಯ ಇಲ್ಲ. ಆದರೆ ನಮಗೆ ಬೇಕಾಗಿದ್ದೆಲ್ಲ ಕೊಡುವಕ್ಕೆ ಸಾಮರ್ಥ್ಯ ಇದೆ, ಕೊಡುವ ಹೃದಯ ಇದೆ. ನಾವೇನು ಮಾಡ್ತೀವಿ, ಅಂಥದ್ದು ಸಿಕ್ಕಿದರೆ ತಕ್ಷಣವೇ ಬೇಡ್ಕೊಳ್ತೀವಲ್ಲ, ನನಗೆ ಅದು ಕೊಟ್ಟುಬಿಡಿದು ಕೊಟ್ಟು ಆ ತಕ್ಷಣ ಸಂತೋಷದಿಂದ ಕೊಟ್ಟುಬಿಡ್ತಾರೆ. ಅಯ್ಯೋ ನೀವು ಬನ್ನಿ, ನಿಮ್ಮಂಥವ್ರಿಗೋಸ್ಕರನೇ ಇಟ್ಕೊಂಡಿದ್ದೀವಿ, ಬನ್ನಿ ಬನ್ನಿ ಎಂದು ಸಂತೋಷದಿಂದ. ಏನು ನಾಚಿಕೆ ಪಟ್ಕೊಳ್ಳಬೇಡಿ, ಏನು ಸಂಕೋಚ ಮಾಡಬೇಡಿ, ಕೇಳ್ಕೊಂಡು ಏನು ಬೇಕೋ ಕೊಡ್ತೀನಿ, ಈಗಲೇ ಕೊಡ್ತೀನಿ, ಸಂತೋಷದಿಂದ ಕೊಡ್ತೀನಿ. ಈಗಲೇ ಅಲ್ಲ, ಈಗ ತೊಗೊಂಡು ಹೋಗಿ ಮತ್ತೆ ಮರೆತು ಹೋದರೆ, ಮನೆಗೆ ಹೋದಾಗ ನೆನಪಾದರೆ ಮತ್ತೆ ಬನ್ನಿ, ಮತ್ತೆ ಕೊಡ್ತೀನಿ. ಸಂಕೋಚ ಮಾಡಬೇಡಿ. ಬೇಕಾದರೆ ಒಂದು ಎತ್ತು ಗಾಡಿ ತೊಗೊಂಡು ಬನ್ನಿ, ಕೊಟ್ಟಿದ್ದೆಲ್ಲ ತೊಗೊಂಡು ಹೋಗೋದಕ್ಕೆ ಮತ್ತೆ ಬನ್ನಿ ಅಂದರೆ. ಅಂಥವನ್ನು ನೋಡಿದಾಗ ನಮಗೇನಿಸುತ್ತದೆ, ಅಯ್ಯೋ ಏನು ಕೇಳ್ಕೊಳ್ಬೇಕು, ಏನು ಕೇಳ್ಕೊಳ್ಳಿ, ಅದು ಬೇಕು ಇದು ಬೇಕು ಇದು ಬೇಕೆಂದ ಅನಿಸುತ್ತದೆ. ಆದರೆ ಪೃಥು ಏನು ಹೇಳ್ತಾನೆ ನೋಡಿ, ನೀವು ವರದ, ವರದ ಪ್ರಭು, ನೀವು ಈಶ್ವರ, ನೀವು ಸ್ವರೂಪ, ನೀನು ಎಲ್ಲ ಕೊಡುವಕ್ಕೆ ಸಮರ್ಥನಾಗಿದ್ದೇವೆ. ಆದರೆ ಇಷ್ಟು ವರವನ್ನು ಕೊಡತಕ್ಕಂಥ ನಿಮ್ಮನ್ನು ನೋಡಿದಾಗ ಇನ್ನೂ ವರ ಕೇಳ್ಕೊಳ್ಳಬೇಕನ್ನಿಸ್ತದೆ? ಇಷ್ಟು ವರಗಳನ್ನು ಕೊಡುವಂಥ ನೀನೇ ಸಿಕ್ಕಿದಾಗ ನೀವು ಕೊಡುವ ವಸ್ತು ಬೇಕಾ ನನಗೆ? ನೀನೇ ಬೇಕಲ್ಲವೇ ನಮಗೆ. ನೀನು ಸಿಕ್ಕಿದಾಗ ಇನ್ನೇನು ಬೇಕು ಇದಕ್ಕಿಂತ ಹೆಚ್ಚು? ವರಾನ್ ವಿಭೋ ತ್ವರದೇಶ್ವರ ಅದ್ಭುತ ಕಥಂ ವೃಣೀತೆ. ನೀನೇ ಸಿಕ್ಕಿದ ನಂತರ ನೀವು ಕೊಟ್ಟು ಯಾವುದೋ ಕೊಟ್ಟು ಹೋಗಿ ಎಂದು ಯಾರಿಗಾದರೂ ಇಷ್ಟವಾಗ್ತದೆ? ಏನೋ ವಸ್ತು ಕೊಡ್ತಾನೆ, ವಿಷ್ಣು ಹೋಗ್ತಾನೆ. ಏನಪ್ಪ, ಯಾರು ಬುದ್ಧಿವಂತ ಆದರೂ ಸಾಕ್ಷಾತ್ ಭಗವಂತನೇ ಸಿಕ್ಕಿದ ನಂತರ ನೀವು ಬೇಡ, ನೀವು ಏನಾದರೂ ಬೇಕಾದರೆ ಕೊಟ್ಟು ಹೋಗಿ, ನೀವು ಕೊಡುವುದೇ ಸಾಕು ಎಂದು ಯಾರಾದರೂ ಹೇಳ್ತಾರೆ? ಯಾರಾದರೂ ಹೇಳ್ತಾರೆ? ನೇರಾಗಿ ಕುಬೇರನೇ ಬಂದ, ಅವ್ರು ನಿಮ್ಮ ಮನೆಯಲ್ಲೇ ಇರ್ತೀನಿ, ನನ್ನ ಕುಬೇರ ಇಲ್ಲೇ ಇಟ್ಕೊಳ್ತೀನಿ, ನಿಮ್ಮ ಮನೆಯಲ್ಲೇ ಬ್ಯಾಂಕ್ ಮಾಡ್ತೀವಿ, ಬ್ಯಾಂಕೆಲ್ಲ ನಿಮ್ಮದೇ ಆಗ್ತದೆ ಅಂದರೆ, ಅಲ್ಲ ನನಗೇನು ಒಂದು 100 ರೂಪಾಯಿ ನೋಟ್ ಕೊಟ್ಟು ಹೋಗಿ ಎಂದು ಹೇಳ್ತಾರೆ ಯಾರಾದರೂ? ನಿಮ್ಮ ಮನೆಯಲ್ಲೇ ಬ್ಯಾಂಕ್ ಮಾಡ್ತೀವಿ, ಇಲ್ಲೇ ರೂಪಾಯಿ ನೋಟುಗಳೆಲ್ಲ ತಯಾರು ಮಾಡ್ತೀವಿ ಅಂದರೆ ಅದು ಬೇಡ ಹೇಳ್ತೀವಿ. ಹಾಗಿದೆ. ಆದ್ದರಿಂದ ನೀವೇ ಸಾಕ್ಷಾತ್ ನಮ್ಮ ಭಗವಂತನಾಗದಾಗ ಇನ್ನು ಏನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂದರೆ ನನಗೆ ಅದೇ ಮಾತಕ್ಕೇನರ್ಥ? ನೀವೇ ಸಿಕ್ಕಿದ ನಂತರ ನಮಗೆ ಇನ್ನೊಂದು ಬೇಕಾ, ವಸ್ತು ಬೇಕಾ? ಗುಣವಿಕ್ರಯಾತ್ಮನಾಂ. ಅದರಿಂದ ನರಕಕ್ಕೆ ಹೋಗುವಂಥ ಅಲ್ಪ ವಸ್ತುಗಳು, ಇಹಲೋಕ ಸುಖ, ಪರಲೋಕ ಸುಖ, ಆ ವಸ್ತುಗಳನ್ನೇಕೆ ಕೊಡ್ತಾ ಇದ್ದೀರಿ? ಏನಾರಕಾಣಾಮಪಿ ಸಂತಿ ದೇಹಿನಾಂ ತಾನೀಶ ಕೈವಲ್ಯ ಪ್ರತೇ ಪ್ರಣೇನ ಚ. ಯಾವ ಇಹಲೌಕಿಕ ಪಾರಲೌಕಿಕ ವಸ್ತುಗಳು, ಭೋಗಗಳು, ಪದಾರ್ಥಗಳು ಇವು ಸಿಕ್ಕಿದರೆ ಅವುಗಳನ್ನು ಕೆಲವು ದಿವಸ ಅನುಭವಿಸಿ ಆ ಅನುಭವದಿಂದ ಮೋಹಿತರಾಗಿ ಪಾಪ ಮಾಡಿಕೊಂಡು ನರಕಕ್ಕೆ ಹೋಗುವಾಗ ಅದು ಬೇಕಾ ನಮಗೆ? ಅದರಿಂದ ನಮಗೆ ಯಾವ ನೀವು ಕೊಡುವಂಥ ವಸ್ತು ಯಾವುದು ಬೇಕು ಬೇಡ, ಏಕೆ ನೀವೇ ಸಿಕ್ಕಿಬಿಟ್ಟಿದ್ದೀರಲ್ಲ, ಇದು ನಿಮಗಿಂತ ಹೆಚ್ಚ? ನೀವು ಕೊಡುವ ಈ ಅಲ್ಪ ಸ್ವಲ್ಪ ವಸ್ತುಗಳು ನಿಮಗಿಂತ ದೊಡ್ಡದ? ಅದರಿಂದ ನೀವೇ ಸಿಕ್ಕಿದ್ದು ನಮಗೆ ಆನಂದವಾಯಿತು. ಅದರಿಂದ ನೀವು ಆ ವರ ಕೇಳುವುದೇ ನಿಮಗೆ ಇನ್ಸಲ್ಟ್ ಅಲ್ಲವೇ? ನೀವೇ ಸಿಕ್ಕಿದ ನಂತರ ನಾನು ಹೋಗಿಬಿಡ್ತೀನಿ, ಬೇಕಾದರೆ ಏನಾದರೂ ಕೇಳ್ಕೊ, ವಸ್ತು ಒಂದು ಕೊಟ್ಟು ಬಿಡ್ತೀನಿ ಅಂದರೆ ನಿಮಗಿಂತ ಹೆಚ್ಚು ನಮಗೆ ಆ ವಸ್ತು, ನೀವು ಕೊಡುವ ವಸ್ತು ಹೆಚ್ಚಾಗ್ತದ ನಮಗೆ? ಅಲ್ಲ, ನಮಗದೇನು ಬೇಡ. ನ ಕಾಮಯೇನಾಥ ತದಪ್ಯಹಂ ಕಚಿನ್. ಅದರಿಂದ ನೀವು ಕೊಡುವಂಥ ಯಾವ ವಸ್ತು ಮೇಲೆ ನಮಗಿಲ್ಲ, ನೀವು ಅಂಥ ವರ ಕೇಳುವುದೇ ನಮಗೆ ಇನ್ಸಲ್ಟ್ ಅಲ್ಲವೇ? ನಿಮಗೆ ಯಾರಾದರೂ ಕೊಡ್ತೀನಿ ಅಂದರೆ ಎರಡು: ಒಂದು, ವಸ್ತು ಕೊಡ್ತೀನಿ ಎನ್ನುವುದು ನಮ್ಮನ್ನು ಕಡೆಗಣಿಸುವಂತೆ ಆಗುತ್ತದೆ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನೋ ಆಸೆ ಹುಟ್ಟಿಸುವುದು. ನಮಗೆ ಆಸೆ ಹುಟ್ಟಿಸುವುದು ಬೇಡ, ಹುಟ್ಟಿರುವ ಆಸೆಗಳನ್ನು ನೀವು ತೀರಿಸುವುದು ಬೇಡ. ನಮಗೆ ಆಸೆಗಳೇ ಬೇಡ, ನೀವು ಸಿಕ್ಕಿದ್ರೆ ಸಾಕಾಯಿತು, ನಮಗೆ ಅದೇ ಆನಂದವಾಯಿತು. ನ ಕಾಮಯೇನಾಥ ತದಪ್ಯಹಂ ಕ್ವಚಿನ್ ನ ಯತ್ರ ಯಶ್ಮಚ್ಚರಣಾಂಬುಜಾಸವಃ. ನೋಡು, ಎಲ್ಲಿ ನಿನ್ನ ಚರಣ ಸ್ಮರಣದಲ್ಲಿರುವಂಥ ಯಾವ ಮಾಧುರ್ಯವಿರುತ್ತದೋ ಆ ಮಾಧುರ್ಯವಿಲ್ಲದ ಯಾವ ವಸ್ತು ನನಗೆ ಬೇಡ ಅಲ್ಲವೇ? ಒಬ್ಬನು ಭಕ್ತ ಹೇಳಿದೆ ನೋಡಿ, ಅದು ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾಲಿಗೆ ಅಂದರೆ ಹೃದಯಕ್ಕೆ, ನಾಲಿಗೆಗೆ ಬರುವುದು ಅಂದರೆ ಹೃದಯಕ್ಕೆ ಬರುವುದು ಎಂದು ಅರ್ಥ. ನಾರಾಯಣ ಎಂದು ಕೇಳ್ತಾನೆ ನೋಡಿ, ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ಅಂದರೆ ನಿನ್ನ ಸ್ಮರಣೆಯ ಯಾವ ಆನಂದವಿರುತ್ತದೋ ಮಾಧುರ್ಯ, ಆ ಮಾಧುರ್ಯವಿಲ್ಲದ ಯಾವ ವಸ್ತು ನನಗೆ ಬೇಡ. ನಿನ್ನ ಚರಣ ಸ್ಮರಣ, ಚರಣದ ಸ್ಮರಣೆಯಲ್ಲಿ ಯಾವ ಆನಂದ ಇದೆಯೋ ಬೇರೆ ಕಡೆ ಇದೆಯಾ? ನಿನ್ನ ಚರಣವನ್ನು ಬಿಡಿಸುವುದಕ್ಕೆ ನನಗೆ ಬೇರೆ ಆಶೆ ತೋರಿಸುವುದಾ? ಹೇಳ್ತಾ ಇದ್ದಾನೆ. ಏಕೆ ನಿನ್ನ ಚರಣ ಬಿಡಿಸಬೇಕಾ? ಬೇರೆ ವಸ್ತು ಕೊಡಬೇಕಾ? ಬೇರೆ ವಸ್ತುವಿನಲ್ಲಿ ಈ ಚರಣ ಸ್ಮರಣೆಯ ಆ ಮಾಧುರ್ಯ ಇರುತ್ತದೆ? ಇಲ್ಲ. ಮರಿ ಇದೇ ನನಗೆ ಸಾಕು, ಇನ್ನೇನಕ್ಕೆ? ಆದ್ದರಿಂದ
ನ ಕಾಮ ಏನಾಥ ತದಪ್ಯಹಂ ಕ್ವಚಿನ್ ನ ಯತ್ರ ಯುಷ್ಮತ್ ಚರಣಾಂಬುಜಾಸವ. ಎಲ್ಲಿ ಯುಷ್ಮತ್ ಚರಣಾಂಬುಜ ಆನಂದ, ಚರಣಾಂಬುಜ ಆಸವ ಅಂದರೆ ಮಕರಂದ, ನಿಮ್ಮ ಚರಣಕಮಲದ ಮಕರಂದ, ಯಾಕಂದರೆ ಕಮಲದಲ್ಲಿ ಮಕರಂದ ಇರುತ್ತದೆ, ಆ ಹೃದಯಕ್ಕೆ ಹತ್ತುತ್ತದೆ ಆ ಆನಂದ. ಇಲ್ಲದ ವಸ್ತು ನನಗೇಕೆ? ಸ್ವರ್ಗದಲ್ಲಿರುತ್ತದೆ, ಭೂಲೋಕದಲ್ಲಿರುತ್ತದೆ, ಯಾವ ಭೋಗದಲ್ಲಿರುತ್ತದೆ? ಅಧಿಕಾರದಲ್ಲಿ, ಅಹಂಕಾರದಲ್ಲಿ, ಕೀರ್ತಿಯಲ್ಲಿ, ಯಾವ ಕೀರ್ತಿಯಲ್ಲಿ ಈ ಮಾಧುರ್ಯವಿಲ್ಲ? ಕೀರ್ತಿ ಬಂದವರಿಗೆ ಗೊತ್ತು, ಕೇಳಿ ಎಷ್ಟು ಬೇಜಾರಾಗ್ತದೆ. ಕೀರ್ತಿ ಬಂದರೆ ನನ್ನ ಕೀರ್ತಿ ಯಾವಾಗ ಹೋಗುತ್ತದೆ ಅಂತ ಭಯ. ಏನು ಮಾತು ಹೇಳಿದರೆ ಯಾರೋ ಸುದ್ದಿಪತ್ರ ಹಾಕಿಬಿಡ್ತಾರೆ, ಈಗ ಹೇಳಿದ ಇದು. ಯಾರು ಪ್ರಸಿದ್ಧ ಜನರಿಗೆ ಎಷ್ಟು ಭಯವೋ ಗೊತ್ತಾ? ಪ್ರಸಿದ್ಧವಾಗಿರುವವರಿಗೆ ನಾನು ಏನೋ ಜಾರಿ ಅಪ್ಪಿತಪ್ಪಿ ಏನಾದರೂ ಮಾತು ಹೇಳಿದರೆ, ನಾವು ಹೇಳಿದರೆ ಯಾರು ಯಾವ ಸುದ್ದಿಪತ್ರವರು ಯಾವ ಟಿವಿಯವರು ಕೇರ್ ಮಾಡಲ್ಲ. ಪ್ರಸಿದ್ಧವಾಗಿರುವವರು ಸೆಲೆಬ್ರಿಟಿಯರು ಏನು ಒಂದು ಮಾತು ಹೇಳಿದರೆ ಸಾಕು, ಅವರದೇ ಹಾಕಿಬಿಡ್ತಾರೆ. ಇವರು ಹೀಗೆ ಹೇಳಿದ ಹೀಗೆ ಹೇಳಿದ ಅಂತ 10 ಸಲ ತೋರಿಸ್ತಾರೆ, ಇವ್ರಿಗೆ ಅಪಮಾನ ಮಾಡಿಬಿಡ್ತಾರೆ, ಕೀರ್ತಿ ಹೋಗುತ್ತೆ. ಬಂದಿರುವುದು ಒಂದು ತೊಂದರೆ, ಬಂದ ನಂತರ ಕೀರ್ತಿ ಹೋಗದೆ ಅಂತ ನೋಡಿಕೊಳ್ಳುವುದೊಂದು ತೊಂದರೆ. ಅವ್ರಿಗೆ ಎಷ್ಟು ಟೆನ್ಷನೋ, ಅಯ್ಯೋ ನನ್ನ ಕೀರ್ತಿ ಎಲ್ಲಿ ಹೋಗುತ್ತದೆ, ಏನು ಬಾಯಿದಾರಿ ಹೇಳ್ತೀನೋ ಏನಾಗಿಬಿಡ್ತದೆ ಭಯ. ಪ್ರಭು ನಿನ್ನ ಚರಣಕಮಲ ಸ್ಮರಣದಲ್ಲಿ ಈ ಭಯ ಇದೆಯಾ? ನಮಗೆ ಕೀರ್ತಿ ಬೇಡ, ನಿಮ್ಮ ಅಪಕೀರ್ತಿ ಬೇಡ, ಎರಡೂ ಏನಾದರೂ ಮಾಡ್ಕೊ, ನಮಗೇನಿಲ್ಲ. ನೀವು ಕೀರ್ತಿ ಮಾಡಿದರೆ ನಾವು ಲೆಕ್ಕ ಮಾಡ್ಕೊಳ್ಳಲ್ಲ, ಅಪಕೀರ್ತಿ ಮಾಡಿದ್ರೆ ಹಾಕು, ಏನಾದರೂ ಹಾಕು, ಟಿವಿಯಲ್ಲಿ ಹಾಕು, ಪ್ರತಿ ದಿವಸ ನಮ್ಮ ಕೆಟ್ಟ ಹೆಸರೇ ಹಾಕು, ನಮಗೇನು ಚಿಂತ ಇಲ್ಲ. ಕೀರ್ತಿ ಯಾರಿಗೆ ಕೀರ್ತಿ ಮೇಲೆ ಆಶೆ ಇಲ್ಲವೋ ಅಪಕೀರ್ತಿಗೆ ಹೆದರಲ್ಲ. ಯಾಕೆ? ಏನಾದರೂ ಮಾಡ್ಕೊ, ನಮಗೆ ಭಗವಂತನ ಚರಣ ಇದೆ ಸಾಕು ನಮಗೆ. ಅದರಿಂದ ಈ ಚರಣದಲ್ಲಿರುವ ಆನಂದ, ಈ ಮಾಧುರ್ಯ ಬೇರೆ ಎಲ್ಲಿಯಾದರೂ ಇರುತ್ತದೆ? ಬೇರೆ ಎಲ್ಲಿ ಇಲ್ಲ. ಕೀರ್ತಿಯಲ್ಲಿಲ್ಲ, ಅಧಿಕಾರದಲ್ಲಿಲ್ಲ, ಹಣದಲ್ಲಿ. ಅಧಿಕಾರ ಯಾವಾಗಲೂ ಇರುತ್ತದೆ. ನಿಮಗೆ ಅಧಿಕಾರವಿದ್ದರೆ ಅಧಿಕಾರಕ್ಕೆ ಅನುಗುಣವಾಗಿ ನಿಮ್ಮ ಸ್ಟೇಟಸ್, ನಿಮ್ಮ ಸ್ಥಾನಮಾನಕ್ಕೆ ಅನುಗುಣವಾಗಿ ನಿಮ್ಮನ್ನು ಸನ್ಮಾನ ಮಾಡಬೇಕು, ಅಲ್ಲಿ ಕರೆಯಬೇಕು. ಕರೆದಾಗ ಬೇರೆಯವರನ್ನು ಮೇಲೆ ಕೂರಿಸ್ತಾರೆ, ನಿಮ್ಮನ್ನು ಕೆಳಗೆ ಕೂರಿಸ್ತಾರೆ. ಅಥವಾ ಯಾರೋ ಸಣ್ಣ ಪುಟ್ಟ ಜನರನ್ನು ಕರೆದು ಅವ್ರ ಪಕ್ಕಕ್ಕೆ ನಿಮ್ಮನ್ನು ಕೂರಿಸ್ತಾರೆ. ನಿಮಗೇನಿಸುತ್ತದೆ? ನಾನಿಷ್ಟು ದೊಡ್ಡವನು, ಅವ್ರ ಪಕ್ಕಕ್ಕೆ ನನ್ನನ್ನು ಕೂರಿಸ್ತಾರೆ, ಆಯಿತಾ? ನಿಮ್ಮ ಸ್ಥಾನಕ್ಕೆ ಅಪಮಾನವಾಗಿಬಿಡ್ತದೆ. ಅದರಿಂದ ಎಲ್ಲಿ ಸ್ಥಾನಮಾನ ಇರುತ್ತದೋ ಅಲ್ವೇ ಸದಕ್ಕೆ ಅಪಮಾನ. ಭೋಗೇ ರೋಗ ಭಯಂಕುಲೇ ಚ್ಯುತಿ ಭಯಂ ವಿತ್ತೇ ನೃಪಾಲಾತ್ ಭಯಂ ಮಾನೇ ದೈನ್ಯ ಭಯಂ ಗುಣೇ ಖಲ ಭಯಂ ಕಾಯೇ ಕೃತಾಂತಾತ್ ಭಯಂ. ಒಂದು ಏನು ಭರ್ತೃಹರಿ ಒಂದು ಇದರಲ್ಲಿ ವೈರಾಗ್ಯ ಸೂಕ್ತದಲ್ಲಿ ಹೇಳ್ತಾನೆ, ಶತಕದಲ್ಲಿ. ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವ ಭಯಂ ಹೇಳ್ತಾನೆ. ಅಂದರೆ ಪ್ರತಿಯೊಂದು ವಸ್ತುವಿನಲ್ಲಿ ಭಯ ಇದೆ. ಭೋಗೇ ರೋಗ ಭಯಂ ಗುಣೇ ಖಲ ಭಯಂ ಕಾಯೇ ಕೃತಾಂತಾತ್ ಭಯಂ. ಭೋಗದಲ್ಲಿ ರೋಗ ಭಯ, ಭೋಗ ಅನುಭವಿಸ್ತಾ ರೋಗ ಬರ್ತದೆ ಅನ್ನೋದು ಭಯ. ಕಾಯೇ ಕೃತಾಂತಾತ್ ಭಯಂ, ಶರೀರದಲ್ಲಿ ಏನಿದೆ ಮರಣ ಬರುತ್ತದೆ ಎಂದು ಭಯ ಅಲ್ಲವೇ. ಹಣ ಇದ್ದರೆ ಖರ್ಚಾಗಿ ಹೋಗಿಬಿಡ್ತದೆ ಎಂದು ಭಯ. ಕೀರ್ತಿ ಬಂದರೆ ಅಪಕೀರ್ತಿ ಬರ್ತದೆ ಎಂದು ಭಯ. ಸದ್ಗುಣವಿದ್ದರೆ ಈ ಸದ್ಗುಣ ಹೋಗಿ ನಾನು ಯಾವ ಸದ್ಗುಣ ಇರುತ್ತದೋ ಎಂದಿಗೂ ಅದೇ ಸದ್ಗುಣ ತೋರಿಸೋಕ್ಕಾಗಲ್ಲ. ಕೆಲವೊಮ್ಮೆ ಏನೋ ಮೂಡಿಲ್ಲ, ಸದ್ಗುಣಕ್ಕೆ ವಿರುದ್ಧವಾಗಿ ಮಾತಾಡ್ತೀವಿ. ಅಯ್ಯೋ ಅಪಕ್ಕೆ ಆ ಸದ್ಗುಣ ಹೋಗಿಬಿಡ್ತದೆ. ಯಾಕಂದರೆ ನಿಮ್ಮ ಸದ್ಗುಣ ಇರುವಾಗ ದುಷ್ಟ ಜನರು ಬಂದು ಪೀಡಿಸಿದರೆ ಜನರು ಹೇಳ್ತಾರೆ, ವಾ ತುಂಬ ಸಹನಶೀಲತ, ಅವ್ರು ಏನು ಎಷ್ಟು ಸಹಿಸ್ಕೊಳ್ತಾನೋ, ಯಾರನ್ನು ಏನು ಹೇಳಲ್ಲ, ಮೃದುವಾಗೇ ಮಾತಾಡ್ತಾನೆ, ಒಂದು ಸಲ ಸಿಟ್ಟೆ ಮಾಡಿಕೊಳ್ಳಲ್ಲ. ನಿಮಗೆ ಒಳ್ಳೆಯ ಸದ್ಗುಣ, ಕೀರ್ತಿ ಬಂತು, ಸದ್ಗುಣ. ಯಾರೋ ಕೆಟ್ಟವರು ಬರ್ತಾರೆ, ಎಷ್ಟು ಪೀಡಿಸ್ತಾರೆ ಎಂದು ನಿಮಗೆ ಪರೀಕ್ಷಾ ಮಾಡಿ ಸಿಟ್ಟುಕೊಂಡು ಸಿಟ್ಟೆ ಮಾಡ್ಕೊಳ್ತಾರೆ. ಜನರಿಗೆ ಆಶ್ಚರ್ಯವಾಗ್ತಾ, ಅಯ್ಯೋ ಒಂದು ದಿವಸನೂ ಸಿಟ್ಟು ಮಾಡಿದ, ಅಯ್ಯೋ ನಿಮ್ಮ ಸದ್ಗುಣವೆಲ್ಲ ಹೋಯ್ತಾ, ನಿಮ್ಮ ಸದ್ಗುಣವನ್ನೇ ನಾಶ ಮಾಡಿಬಿಡ್ತಾರೆ ದುರ್ಜನರು. ದುರ್ಜನರು ಎಷ್ಟು ಹಿಂಸೆ ಮಾಡ್ತಾರಂದರೆ, ನಿಮ್ಮ ಸದ್ಗುಣಗಳನ್ನೆಲ್ಲ ಬಿಡುವ ಹಾಗೆ, ಕೆಟ್ಟ ಗುಣವೇ ಬರುವ ಹಾಗೆ ಮಾಡಿಬಿಡ್ತಾರೆ. ಅದರಿಂದ ಯಾವ ಗುಣವನ್ನು ನೋಡಿಕೊಂಡರೂ ನಿಮಗೆ ಭಯ. ಆ ಗುಣಗಳು ಹೋಗುತ್ತವೇನೋ ಎಂದು ಭಯ, ಎಲ್ಲವಲ್ಲಿ ಭಯ. ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವ ಭಯಂ. ಅದರಿಂದ ಯಾವ ವಸ್ತುವಿರಲಿ ಯಾವ ವಸ್ತು ಹೋಗಲಿ ನಮಗೆ ಏನು ಚಿಂತ ಇಲ್ಲ, ಅದರ ಮೇಲೆ ನಮಗೆ ಅಭಿಮಾನವಿಲ್ಲ, ಇರಲಿ ಬಿಡಲಿ ಅಷ್ಟೇ. ನಾವಿದ್ದೇವೆ, ನಾವು ಭಗವಂತರ ಭಕ್ತರಾಗದಂದೇ ಸಾಕು, ಯಾವ ಭಯ ಇಲ್ಲ, ನಿಶ್ಚಿಂತವಾಗಿರ್ತಾನೆ ಅಲ್ಲವೇ. ಅದಕ್ಕಾಗಿ ಇವರು ಹೇಳ್ತಾ ಇದ್ದಾನೆ, ನಮಗೆ ಬೇರೆ ನಿನ್ನ ಚರಣ ಸ್ಮರಣ, ನಿನ್ನ ಚರಣದಲ್ಲಿ ಮುಳುಗಿ 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 ಆ ಆನಂದವನ್ನು ಆಸ್ವಾದಿಸುತ್ತಾ ಇರುವವನಿಗೆ ಬೇರೆ ಯಾವುದಲ್ಲಿ ರುಚಿ ಇರುತ್ತದೆ? ಇದಕ್ಕಿಂತ ಹೆಚ್ಚ ಯಾವುದೇ ಇಲ್ಲ.
ಅದರಿಂದ ಮಹತ್ತಮಾಂತರ ಹೃದಯಾನ್ಮುಖಚ್ಯುತೋ ವಿದತ್ಸ್ವಕಾರ್ಣ ಯುತಮೇಷಮೇ ವರ. ಅದರಿಂದ ವರ ನನಗೆ ಕೊಡ್ತೀನಿ ಅಂದರೆ ಒಂದೇ ಕೇಳ್ಕೊಳ್ತೀನಿ, ಕೇಳತಕ್ಕದ್ದು ಒಂದೇ ವರ. ನಿನ್ನ ಭಕ್ತರು ತನ್ನನ್ನು ತಾನು ಮೈಮರೆತು ಹೋಗಿ ತನ್ನ ಸ್ಥಾನ ಮಾನ ಕೀರ್ತಿ ಸದ್ಗುಣ ನಾನು ಒಳ್ಳೆಯನ ಕೆಟ್ಟನ ಎಲ್ಲ ಮರೆತು ಹೋಗ್ತಾರೆ. ಮರೆತು ಹೋಗಿ ನಿನ್ನ ಮಹಿಮೆಯನ್ನೇ ಹಾಡುತ್ತಾ ಇದ್ದಾರಲ್ಲ, ನಿಮ್ಮ ಸದ್ಗುಣಗಳನ್ನು, ನಿಮ್ಮ ರೂಪ ಗುಣ ಲೀಲಾ ಮಹಿಮಾ ಕಥೆಗಳನ್ನು ಭಗವತ್ ಭಕ್ತಿಯಿಂದ ಹಾಡುತ್ತಾರಲ್ಲ, ಆ ಹಾಡುವಾಗ ಅದನ್ನು ಕೇಳುವುದಕ್ಕೆ ಎರಡು ಕಿವಿಗಳು ಸಾಕಾಗಲ್ಲ, ನನಗೆ 1000 ಕಿವಿಗಳನ್ನು ಕೊಡಿ. ಏಕೆ? ನಿಮ್ಮ ಮಹಿಮೆಯನ್ನು, ನಿಮ್ಮ ಕೀರ್ತಿಯನ್ನು, ನಿಮ್ಮ ಸದ್ಗುಣಗಳನ್ನು ಕೇಳುವುದಕ್ಕೆ, ಆನಂದದಿಂದ ಕೇಳುವುದಕ್ಕೆ 1000 ಕಿವಿಗಳನ್ನು ಕೊಡಿ ಅಂತ. ಅಪ್ಪ, ಯಾವ ಭಕ್ತನಾದರೂ ಹೀಗೆ ಕೇಳ್ಕೊಂಡನ? ಪೃಥು ನೋಡಿ ಏನು ಹೇಳ್ತಾನೆ ಗೊತ್ತಾ? ವಿದತ್ಸ್ವ ಕರ್ಣ ಯುತಮೇಷ ಮೇ ವರಹ. ಕರ್ಣ ಅಯುತಂ, ಅಯುತಂ ಅಂದರೆ 10,000. 10,000 ಕಿವಿಗಳನ್ನು ಕೊಡಿ, ಆ ಕಿವಿಗಳಿಂದ ನಿನ್ನ ಮಹಿಮೆಯನ್ನೇ ಕೇಳುವಂಥ ಕಿವಿಗಳಾಗಬೇಕು. ಅದೊಂದೇ ನನಗೆ ಬೇಕು, ಇನ್ನು ಯಾವುದು ಬೇಡ ಇದೆ. ಒಬ್ಬೊಬ್ಬ ಭಕ್ತ ಒಂದೊಂದು ಕೇಳ್ಕೊಳ್ತಾನೆ. ಕೇಳಿಕೊಂಡಿದ್ದರಲ್ಲಿ ವಸ್ತುವಿಲ್ಲ, ಆ ವಸ್ತುವು ಮತ್ತೆ ಭಗವಂತನನ್ನು ನೆನಪಿಸುವ ವಸ್ತುವೇ ಹೊರತು ಭಗವಂತನನ್ನು ಮರೆತು ಹೋಗುವಂತೆ ಮಾಡುವುದಲ್ಲ. ಯಾವುದೇ ವಸ್ತು ಕೇಳಲಿ, ಯಾವುದೇ ಪದಾರ್ಥ ಕೇಳಲಿ, ಆ ವಸ್ತುವು ಆ ಪದಾರ್ಥ ನೆಪದಿಂದ ಭಗವಂತನ ಸ್ಮರಣ ಆಗಬೇಕು. ಹಾಗೆ ನೋಡ್ತಾರೆ ಭಕ್ತರು. ಆದ್ದರಿಂದ ನನಗೆ 10,000 ಕಿವಿಗಳನ್ನು ಕೊಡಿ, ಅದರಿಂದ ನಿನ್ನ ಮಹಿಮೆಯನ್ನೇ ಕೇಳ್ತಾ ಇರ್ತೀನಿ, ಇದೇ ನನಗೆ ಬೇರೆ ಯಾವುದು ಬೇಡ. ಮಹತ್ತಮಾಂತರ ಹೃದಯಾನ್ಮುಖಚ್ಯುತೋ ವಿದತ್ಸ್ವ ಕರ್ಣಾಯುತಮೇಷ ಮೇ ವರಃ ಸವುತ್ತಮ ಶ್ಲೋಕ ಮಹನ್ಮುಖಚ್ಯುತೋ ಭಗವತ್ ಪದಂಬೋಜ ಸುಧಾಕಣಾನಿಲ ಸ್ಮೃತಿಂ. ಅದರಿಂದ ಏನಾಗ್ತದೆ? ನಿನ್ನ ಮಹಿಮೆಯನ್ನು ನಿಮ್ಮ ಭಕ್ತರ ಮುಖದಿಂದ ಕೇಳಬೇಕು. ನಾನು ಭಕ್ತರ ಮುಖದಿಂದಲೇ ಕೇಳುತ್ತಾ 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 ಅದೇ ಮತ. ಸ್ಮೃತಿಂ ಪುನರ್ವಿಸ್ಮೃತ ತತ್ವವತ್ಮನಾಂ ಕುಯೋಗಿ ನಾಂ ನೋ ವಿತರತ್ಯಲಂ ವರ. ಅದರಿಂದ ಕುಯೋಗಿ, ಕುಯೋಗಿ ಅಂದರೆ ಸ್ವಾರ್ಥ ಸಂಕುಚಿತವಾದ, ಆ ಕುಯೋಗಿಗಳಿಗೆ ಸಿಗಲ್ಲ ಇದು. ಅವರಿಗೆ ಸಿಗುವಂಥ ಪದಾರ್ಥಗಳು ಅವರಿಗೆ ನಮಗೆ ಬೇಡ. ಯಶಶಿವಂ ಸುಶ್ರವ ಆರ್ಯಮಸ ಆರ್ಯ ಸಂಗಮೇನ್ ಯದೃಚ್ಛಯಾಚೋಪ ಶೃಣೋತಿ ತೇ ಸಕೃತು. ಸಜ್ಜನರ ಸಾಂಗತ್ಯ, ಭಕ್ತರ ಸಾಂಗತ್ಯ, ಮಹನೀಯರ ಸಾಂಗತ್ಯ, ಎಲ್ಲಿ ಯಾರ ಸಂಗತಿಯಲ್ಲಿದ್ದರೆ ಅವರಿಗೆ ಮಹನೀಯರು ಭಕ್ತರು ತನ್ನ ಬಗ್ಗೆ ಮಾತಾಡಲ್ಲ, ಬಂದಿರುವ ಬಗ್ಗೆ ಮಾತಾಡಲ್ಲ. ಅಲ್ಲಿ ನೋಡಿ, ನಿಮ್ಮ ಬಗ್ಗೆ ಮಾತಾಡಲ್ಲ, ತನ್ನ ಬಗ್ಗೆ. ಜನರು ಬಂದಾಗ ಏನು ಮಾಡ್ತಾರೆ? ನನ್ನ ಬಗ್ಗೆ ಕೇಳ್ತಾರೆ, ನೀವು ಯಾವ ಊರಿನಿಂದ ಬಂದಿದ್ದೀವಿ, ನಿಮ್ಗೆ ಎಷ್ಟು ಹಣ ಇದೆ, ನೀವು ಏನು ಮಾಡ್ತಾ ಇದ್ದೀರಿ, ನೀವು ಎಷ್ಟು ದೊಡ್ಡವರು, ಎಷ್ಟು ಮಹನೀಯರು, ನಮ್ಮನ್ನು ಮಾತಾಡಿಸಬೇಕು, ನಮ್ಮ ಮುಖ ನೋಡಬೇಕು ಅಲ್ಲವೇ. ಜನರು ಒಂದು ಮಹಾತ್ಮರ ದರ್ಶನ ಮಾಡಿಕೊಳ್ಳಬೇಕಾದರೆ ನನ್ನನ್ನು ನೋಡಬೇಕು, ನಾನು ನಮಸ್ಕಾರ ಹೇಳಿದರೆ ನನ್ನನ್ನು ನೋಡಬೇಕು, ಆಶೀರ್ವಾದ ಮಾಡಬೇಕು, ನೀವು ಎಲ್ಲಿಂದ ಬಂದಿದ್ದೀವಿ ನೆನಪಿಟ್ಕೊಳ್ಬೇಕು. ಯಾರೋ ಮತ್ತೊಂದು ಸಲ ಬಂದರೆ, ನಾನು ಹಿಂದೆ ಒಂದು ಸಲ ಬಂದಿದ್ದೆ ನೋಡಿ, ಈಗ ನಮ್ಮ ಈ ಊರು ನಾನು ಇದು ಬಂದೆ, ನೀನು ಬಂದೆ ಮತ್ತೆ ಅಂತ ಹೇಳ್ತಾರೆ ಅವ್ರು. ಆ ಹೇಳ್ತಾರೆ, ಅಯ್ಯೋರು ನೆನಪೇ ಇಲ್ಲ ನಾನು. ಜನರಿಗೆ ತನ್ನನ್ನು ನೆನಪಿಟ್ಕೊಳ್ಬೇಕು, ನಾನು ಏನು ಮಾಡಿದ್ದೇನೆ ಅದನ್ನು ನೆನಪಿಟ್ಕೊಳ್ಳಬೇಕು. ಜನರು ಹೋಗಿ ಹೋಗಿ ತಮ್ಮನ್ನು ನೆನಪಿಸುವುದಕ್ಕೆ ಹೋಗ್ತಾರೆ. ಗುರುಗಳ ಹತ್ತಿರ ಹೋಗಿ, ಮಹಾತ್ಮರು ಭಕ್ತರ ಹತ್ತಿರ ಹೋಗಿ, ನಾವು ಪ್ರಪಂಚ ಸ್ಮರಣದಲ್ಲೇ ಮುಳುಗಿದ್ದೇವೆ, ನನ್ನನ್ನು ನಾನು ಮರೆತು ಹೋಗಿ ಭಗವಂತನ ಸ್ಮರಣ ಆಗಬೇಕು ಎಂದು ಮಹಾತ್ಮರ ಸನ್ನಿಧಿಗೆ ಹೋಗಲ್ಲ ಜನರು, ಲೌಕಿಕರು. ಭಕ್ತರ ಸನ್ನಿಧಿಗೆ ಹೋದರೆ ಅವರಿಗೆ ಭಗವಂತನ ಸ್ಮರಣದಲ್ಲೇ ಇರುತ್ತಾರೆ, ಆ ಸ್ಮರಣೆ ನಿಮಗೆ ಮಾಡಿಸ್ತಾರೆ. ಅವರು ತನ್ನನ್ನು ನೆನಪಿಸಿಕೊಳ್ಳಲ್ಲ, ತನ್ನನ್ನು ಮರೆತು ಹೋಗ್ತಾರೆ, ನಿಮ್ಮನ್ನು ಮರೆತು ಹೋಗುವಂತೆ ಮಾಡ್ತಾರೆ. ನೀವು ನಿನ್ನನ್ನು ಮರೆತು ಹೋಗು, ಅವರು ಮರೆತು ಹೋಗ್ತಾರೆ, ಭಗವಂತನ ಸ್ಮರಣ ಮಾಡಿಸ್ತಾರೆ. ಅದಕ್ಕೋಸ್ಕರ ಹೋದರೆ ನಿಜವಾದ ಆನಂದ. ಅದಕ್ಕೆ ಹೋಗಲ್ಲ, ನಾನು ನಾನು, ನನ್ನ ಈ ಹೆಸರು, ಈ ಊರು ಇಲ್ಲಿರ್ತದೆ ನೋಡಿ, ಹಿಂದೆ ಒಂದು ಸಲ ಬಂದಿದ್ದೆ ನೋಡಿ, ಆ ಒಂದು ಹಬ್ಬ ದಿವಸ ಬಂದಿದ್ದೇವೆ. ಯಾವ ದಿವಸ ನೆನಪಿಟ್ಕೊಳ್ತಾರೆ? ಬೇಕು ಬೇಕು ನೆನಪಿಟ್ಕೊಂಡು, ಆ ಸ್ವಾಮೀಜಿ ನಿಮ್ಮ ಜನ್ಮದಿನ ಬರ್ತೀವಿ ನೋಡಿ, ಯಾಕಂದ್ರೆ ನೆನಪಿಟ್ಕೊಳ್ತಾರೆ. ಅಥವಾ ಏನೋ ಒಂದು ವಿಶೇಷ ಹಬ್ಬದಿಂದ, ಯಾಕಂದ್ರೆ ನನ್ನನ್ನು ಅಂದರೆ ತನ್ನ ವ್ಯಕ್ತಿಯನ್ನೇ ನೆನಪಿಟ್ಕೊಳ್ಳಬೇಕು ಎಂದು ಜನರಿಗೆ ಈ ಭಾವದಿಂದ ಬರ್ತಾರೆ. ಆದರೆ ಇವರೇನು ಹೇಳ್ತಾ ಇದ್ದಾನೆ, ಯಾವ ಮಹನೀಯರ ಮಹಾತ್ಮರ ಸನ್ನಿಧಿ, ಮಹಾತ್ಮರ ಸಹವಾಸ, ಭಕ್ತರ ಸಹವಾಸ ಬೇಕಂದರೆ ಅವರ ಸನ್ನಿಧಿಗೆ ಹೋದರೆ ನಾನೇ ನನ್ನನ್ನು ಮರೆತು ಹೋಗಬೇಕು. ನಾನು ಯಾರು, ಏನು ಬೇಕು, ಏನು ಕೊರತೆ ಇದೆ, ಏನು ದುಃಖ ಇದೆ ಎಲ್ಲ ಮರೆತು ಹೋಗಬೇಕು. ಆದ್ದರಿಂದ ಆ ಸಂದರ್ಭದಲ್ಲಿ ಅವರು ಇಲ್ಲ, ನಾವು ಇಲ್ಲ, ಎಲ್ಲವೂ ಭಗವಂತ ಸ್ಮರಣದಲ್ಲಿ ಮುಳುಗಿ ಹೋಗ್ತೀವಿ. ಅಂಥ ಮಹನೀಯರ ಸನ್ನಿಧಿ ನಮಗೆ ಬೇಕು. ಯಶಸ್ವಿವಂ ಸುಶ್ರವ ಆರ್ಯ ಸಂಗಮೇ ಯದೃಚ್ಛಯಾಚೋಪ ಶೃಣೋತಿ ತೇ ತೇ ಸಕೃತ್ ಕಥಂ ಗುಣಜ್ಞೋ ವಿರಮೇದ್ವಿನಾ ಪಶುಂ ಸಿರಿಯತ್ ಪ್ರಭವ್ರೆ ಗುಣಸಂಗ್ರಹೇಚ್ಛಯ. ಯಾರಿಗೆ ಭಗವಂತನ ಪ್ರೀತಿ ಇಷ್ಟವೋ
ಅವರು ಭಗವತ್ ಕಥಾ ಭಗವನ್ ಮಹಿಮೆಯನ್ನೇ ಕೇಳುವುದೇ ಇಷ್ಟಪಟ್ಕೊಳ್ತಾರೆ ಹೊರತು ಇದು ಬಿಟ್ಟು ಬೇರೆ ಯಾವುದನ್ನು ಕೇಳ್ತಾರೆ, ಏಕೆ ಕೇಳ್ತಾರೆ, ಮನಸ್ಸು ಹೋಗಲ್ಲ ಅದಕ್ಕೆ. ಅಥಾ ಭಜೇತ್ವಾ ಖಿಲ ಪುರುಷೋತ್ತಮಂ ಗುಣಾಲಯಂ ಪದ್ಮಕರೇ ವಲಾಲಸಃ. ಅದರಿಂದ ಲಕ್ಷ್ಮೀ ನಿಮ್ಮ ಚರಣ ಸೇವೆ ಮಾಡುತ್ತಾ ಪ್ರೀತಿಯಿಂದ ನಿಮ್ಮ ಚರಣ ಸೇವೆ ಮಾಡುತ್ತಾ ಇದ್ದರೆ, ನಾನು ಪ್ರಭು ನಿನ್ನ ಚರಣ ಸೇವಕ್ಕೆ ಅವಕಾಶ ಕೊಡು ಎಂದು ಆ ವರ ಕೇಳಿಕೊಂಡರೆ ಲಕ್ಷ್ಮಿಗೆ ನನಗೆ ಕಾಂಪಿಟೇಷನ್ ಆಗುತ್ತಿತ್ತು ಅಲ್ಲವೇ. ಲಕ್ಷ್ಮಿ ಕಾಂಪಿಟೇಷನ್ ಅಂದರೆ ಏನು? ಲಕ್ಷ್ಮಿನ ಪಕ್ಕಕ್ಕಿರಿಸಿ ನನ್ನಿಂದ ಸೇವೆ ಮಾಡಿಸ್ಕೊಳ್ಳಬೇಕು. ಪಾಪ ಲಕ್ಷ್ಮಿಗೆ ಬೇಜಾರಾಗುತ್ತದೆ, ಇನ್ನೊಬ್ಬರಿಗೆ ಏಕೆ ಇದು ಮಾಡುವುದು, ಅದರಿಂದ ಅದು ಬೇಡ. ಅಥಾವ ಜಯತು ಕಿಲ ಪುರುಷೋತ್ತಮಂ ಗುಣಾಲಯಂ ಪದ್ಮಕರೇ ವಲಾಲಸಃ ಅಪ್ಯಾವ ಯೋರೇ ಕಪತಿ ಸ್ಪೃದೋ ಕಲಿರ್ನ ಸ್ಯಾತ್ ಕೃತತ್ವಚರಣೈ ಕಥಾನಯೋ. ಅದರಿಂದ ಲಕ್ಷ್ಮಿಗೆ ಪಾಪ ಎಷ್ಟು ಭಕ್ತಿ ಅಂದರೆ ನಿರಂತರವಾಗಿ ಎಂದಿಗೂ ನಾನೇ ಸೇವೆ ಮಾಡುತ್ತಾ ಇರಬೇಕಾ, ಇನ್ನೊಬ್ಬರ ಸೇವಕರನ್ನು ಇಟ್ಕೊ ಎಂದು ಲಕ್ಷ್ಮಿ ಯಾವಾಗಲೂ ಕೇಳಲ್ಲ. ಲಕ್ಷ್ಮಿ ಹೃದಯ ಎಂಥದ್ದಂದರೆ ಅವಳಿಗೆ ತನ್ನನ್ನು ತಾನೇ ಮರೆತು ಹೋಗ್ತಾಳೆ. ವಿಷ್ಣು ಸನ್ನಿಧಿಯಲ್ಲಿ ವಿಷ್ಣುವನ್ನು ನೋಡಿದರೆ ಸಾಕು, ತನ್ನನ್ನು ತಾನೇ ಮರೆತು ಹೋಗ್ತಾಳೆ. ಯಾಕಂದರೆ ಆ ಸೇವೆಯನ್ನು ಏನೋ ಒಂದು ಭಾರ ಎಂದು ಅನಿಸುತ್ತಾ ಇಲ್ಲ ಅವರಿಗೆ, ಅವರಿಗೊಂದು ಆನಂದ ರೂಪವಾಗಿದೆ, ಬ್ರಹ್ಮಾನಂದ ರೂಪವಾಗಿದೆ. ವಿಷ್ಣುವು ಸನ್ನಿಧಿ, ಚರಣ ಅಂದರೆ ಏನು, ವಿಷ್ಣುವು ಹೃದಯವೇ ವಿಷ್ಣು. ಭಗವಂತನಿಗೆ ಕೈ ಕಾಲು ತಲೆ ಮೂಗು ವ್ಯತ್ಯಾಸ ಇಲ್ಲ, ಕೈಯಲ್ಲಿ ಕಾಲು ಇದೆ, ಕಾಲಿನಲ್ಲಿ ಮೂಗಿದೆ, ಮೂಗಿನಲ್ಲಿ ಹೃದಯ ಇದೆ, ಅವರಿಗೆ ಎಲ್ಲ ಅವಯವಗಳಲ್ಲಿ ಎಲ್ಲ ಇದೆ. ಅವರ ಚರಣ ಅಂದರೆ ಏನು, ಹೃದಯನೂ ಇದೆ ಅಲ್ಲೇ. ಅದರಿಂದ ಚರಣ ಸ್ಪರ್ಶ ಅಂದರೆ ಹೃದಯ ಸ್ಪರ್ಶನೇ ಆಗುತ್ತೆ. ಲಕ್ಷ್ಮಿ ಎಲ್ಲಿದೆ, ಚರಣ ಸ್ಪರ್ಶ ಅಂದರೆ ಹೃದಯದಲ್ಲೇ, ಚರಣ ಹೃದಯ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ ಆಗಿಬಿಡ್ತಾರೆ. ಆದ್ದರಿಂದ ಚರಣ ಸ್ಪರ್ಶ ಅಂದರೆ ಹೃದಯ ಸ್ಪರ್ಶ, ಲಕ್ಷ್ಮಿ ಹೃದಯದಲ್ಲೇ ಇದ್ದಾಳೆ. ಆದ್ದರಿಂದ ಆ ಸೇವೆ ಮಾಡುತ್ತಾ ಇರುವ ಲಕ್ಷ್ಮಿಗೆ ದೂರವಾಗಿರುವುದೇ ಏಕೆ, ದೂರ ಮಾಡುವುದೇ ಏಕೆ? ಅದರಿಂದ ಆ ಪೈಪೋಟಿ ಬೇಡ, ಲಕ್ಷ್ಮಿಯನ್ನು ವಿಷ್ಣುವಿನಿಂದ ದೂರ ಮಾಡುವುದು ಬೇಡ, ಅದಕ್ಕೋಸ್ಕರ ಅದು ನಾನು ಬೇಡಿಕೊಳ್ಳಲ್ಲ. ಜಗಜ್ಜನನ್ಯಾಂ ಜಗದೀಶ ವೈಷ ಸಂಸ್ಯಾದೇ ವಯತ್ಕರ್ಮಣಿ ನ ಸಮಯೀತಂ ಕರೋಷಿ ಫಲ್ವ ಉದ್ದೀನ ವತ್ಸಲಹ ಸ್ವಧಿಷ್ಣೇಭಿರತಸ್ಯ ಕಿಂತಯ. ಅದರಿಂದ ಬೇರೆ ಯಜ್ಞಯಾಗಗಳು, ಯಜ್ಞಗಳ ಫಲ ಏಕೆ, ಯಾವುದು ಬೇಡ. ಭಜಂತ್ಯ ತತ್ವಾಮತಯೇವ ಸಾಧವೋ. ಭಕ್ತರು ಹೇಗೆ ಎಲ್ಲವನ್ನು ಮರೆತು ಹೋಗಿ ನಿನ್ನನ್ನೇ ಸ್ಮರಿಸ್ತಾರೋ ಅದು ಮಾತ್ರ ಬೇಕು. ಯಥಾ ಚರೇದ್ಬಾಲಹಿತಂ ಪಿತಾ ಸ್ವಯಂ ತಥಾ ತ್ವಮೇವ ಅರ್ಹಸಿ ನ ಸಮೀಹಿತು. ತಂದೆ ತಾಯಿ ತಂದೆ ಮಗುಗೆ ಏನು ಬೇಕೆನ್ನುವುದು ಅವರಿಗೆ ಮಗುಗೂ ಗೊತ್ತಾಗಲ್ಲ, ಹೇಳೋಕ್ಕಾಗಲ್ಲ. ಏನು ಆಡ್ಕೊಳ್ತಾನೆ? ಚಿಕ್ಕ ಆಡಿಕೊಳ್ಳುವ ಮಗು ಇದ್ದರೆ ಏ ಮಗುಕ್ಕೆ ಇದು ಬೇಕು ಎಂದು ಅಲ್ಲಿಂದ ತರಿಸ್ತಾರೆ. ಏ ನೀವು ಆಡಿಕೊಳ್ಳುವುದಕ್ಕೆ ಯಾವ ವಸ್ತು ಬೇಕು ಎಂದು, ನನಗೆ ಈ ವಸ್ತು ಬೇಕು ಅಂಗಡಿಯಲ್ಲಿ ಸಿಗ್ತದೆ ತಗೊಂಡು ಬಾ ಎಂದು ಮಗು ಹೇಳ್ತಾನಾ? ಅವೇನು ಗೊತ್ತಾಗಲ್ಲ. ಈ ಮಗುಗೆ ಇಷ್ಟ, ಇದು ಕೊಟ್ಟರೆ ಅವರು ಸಂತೋಷ ಪಟ್ಕೊಳ್ತಾನೆ ಎಂದು ತಾಯಿ ತಂದೆ ತಾನೇ ಪ್ರೀತಿಯಿಂದ ಆ ವಸ್ತು ತರಿಸಿ, ಅಯ್ಯೋ ಮಗುಕ್ಕೆ ಇವು ತರಿಸು, ಮಗುಕ್ಕೆ ಈ ಬಟ್ಟೆ ಬೇಕು, ಮಗುಕ್ಕೆ ಇದು ಬೇಕು, ಮಗುಗೆ ಅದು ಬೇಕೆಂದು ಇವರೇ ತರಿಸಿ ಕೊಡ್ತಾರೆ. ಹಾಗೆ ಪ್ರಭು ನೀವು ತಂದೆ ಹಾಗೆ ತಾಯಿ ಹಾಗೆ, ನನಗೆ ಯಾವುದು ಬೇಕೋ ನಮಗೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ, ನೀವೇ ನೋಡಿಕೊಂಡು ನಮಗೆ ಕೊಡಿ, ಆ ದಯ್ಯ ಕೃಪೆ ನಿನಗೆ ಇರ್ತದೆ, ನೀವೇ ನಮ್ಮ ಪರವಾಗಿ ಯೋಚನೆ ಮಾಡಿ ನಮಗೆ ಯಾವುದು ಬೇಕೋ ಅದು ಕೊಡಿ. ಯಥಾ ಚರೇದ್ ಬಾಲಹಿತಂ ಪಿತಾ ಸ್ವಯಂ. ಪಿತಾ ಮಾತಾ ಸ್ವಯಂ ತಾನೇ ಬಾಲಹಿತ, ಬಾಲಕ್ಕೆ ಮಗುಗೆ ಯಾವುದು ಹಿತವೋ ತಾವೇ ನೋಡಿಕೊಂಡು ಕೊಡ್ತಾರೆ. ತಥಾ ತಮೇವ ಅರ್ಹಸಿ ನ ಸಮೀಹಿತಂ. ಹಾಗೆ ನೀವು ನಮ್ಮನ್ನು ನೋಡ್ಕೋ ಪ್ರಭು, ಅಷ್ಟೇ ನಮಗೇನು ಗೊತ್ತಿಲ್ಲ ಚಿಕ್ಕ ಮಗು ಹಾಗೆ. ಇತ್ಯಾದಿ ರಾಜೇನನ್ನು ತಸ್ಸ ವಿಶ್ವದೃಪ್ತಮಾಹ ರಾಜನ್ಮಯಿ ಭಕ್ತಿರಸ್ತತೆ. ಅಷ್ಟೇ ಇವರು ಭಕ್ತಿ, ಇವರು ಕೇಳಿಕೊಳ್ಳುವ ವರ ನೋಡಿ ವಿಷ್ಣು ಪರಮಾನಂದವಾಗಿ, ಇನ್ನೇನು ಹೇಳಬೇಕಪ್ಪ, ನಿನಗೆ ಭಕ್ತಿ ಇರಲಿ, ನನ್ನ ಚರಣ ಮೇಲೆ ನಿರಂತರವಾಗಿ ಭಕ್ತಿ ಇರಲಿ ಎಂದು ಆಶೀರ್ವಾದ ಮಾಡಿದ. ಮಯಿ ಭಕ್ತಿರಸ್ತುತೆ, ನನ್ನಲ್ಲಿ ನಿನ್ನ ಭಕ್ತಿ ನಿರಂತರವಾಗಿ ಅಚಂಚಲವಾಗಿರಲಿ. ತತ್ವಂ ಕುರು ಮಯಾದಿಷ್ಟಮ ಪ್ರಮತ್ತ ಪ್ರಜಾಪತೆ ಮದಾದೇಶ ಕರೋ ಲೋಕ ಸರ್ವತ್ರಾಪ್ನೋತಿ ಶೋಭನಂ. ಅದರಿಂದ ನನ್ನ ಆದೇಶ ಮಾಡು ನೀನು, ಎಲ್ಲರಿಗೂ ಭಕ್ತಿಯ ಪ್ರಚಾರ ಆಗಲಿ. ಇತಿ ವೈನ್ಯಸ್ಯ ರಾಜ ಋಷೇ. ಕೊನೆಗೆ ಏನಾಯ್ತಂದರೆ, ಈಗ ವಿಷ್ಣು ಹೋಗಿಬಿಟ್ಟ, ಮಿಕ್ಕ ಜನರು ಋತ್ವಿಜರು ಎಲ್ಲರಿಗೂ ಸಂತೋಷ. ತನ್ನ ರಾಜ್ಯದಲ್ಲಿ ಏನೇನು ಸಂಪದ ಇತ್ತೋ, ದೇವತರಿಗೆ, ಋಷಿಗಳಿಗೆ, ಮುನುಗಳಿಗೆ, ಮನುಷ್ಯರಿಗೆ, ಮಿಕ್ಕ ಜನರು, ದೇಶವಾಸಿಗಳು, ಯಾರ್ಯಾರೇ ಬರಲಿ, ಎಲ್ಲರಿಗೆ ಸಾಕಷ್ಟು ಕೊಟ್ಟು ಬಿಟ್ಟ. ಎಷ್ಟು ಸಂಪದ ಅಂದರೆ ಎಲ್ಲರಿಗೂ ತಗೊಂಡು ಆನಂದವಾಯಿತಪ್ಪ. ಯಜ್ಞ ನೋಡುವುದೇ ಅವರಿಗೆ ಆನಂದವಾಯಿತಂತೆ. ಬೇಕಾದಷ್ಟು ಎಲ್ಲರಿಗೆ ಕೊಟ್ಟು ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ದಾರೆ. ಅದೃಷ್ಟಾಯ ನಮಸ್ಕೃತ್ಯ ನಪಸ್ಸಂದರ್ಶಿತಾತ್ಮನೇ ಅವ್ಯಕ್ತಾಯ ಚ ದೇವಾನಾಂ ದೇವಾಯ ಸ್ವಪುರಂಯಯ. ಎಲ್ಲರೂ ತಮ್ಮ ತಮ್ಮ ಲೋಕಕ್ಕೆ ಹೋಗಿದ್ದಾರೆ. ಇವನು ತನ್ನ ಯಜ್ಞ ಮುಗಿಸಿಬಿಟ್ಟು, ಯಜ್ಞಶಾಲಾ ಹೊರಗೆ ಮಾಡ್ತಾರೆ, ಯಾಕಂದರೆ ರಾಜ್ಯದಲ್ಲಿ ಜಾಗ ಇರಲ್ಲ, ದೊಡ್ಡ ಜಾಗ ಬೇಕಲ್ಲ, ಒಂದು ಸ್ಟೇಡಿಯಂ ಹಾಗೆ ಜಾಗ ಬೇಕು, ಮೈದಾನ ಮಾಡಿಬಿಟ್ಟು ಕೊನೆಗೆ ಮುಗಿಸಿ ತನ್ನ ನಗರದಲ್ಲಿ ಪ್ರವೇಶ ಮಾಡಿದ್ದಾನೆ. ಇತಿ ಪಾರಮಹಂಸ ಸಂಹಿತಾಯಾಂ ಚತುರ್ಥ ಸ್ಕಂದೇ ವಿಂಶೋಧ್ಯಾಯ. ಮುಂದಿನ ಅಧ್ಯಾಯ ನೋಡೋಣ. ಪೃಥು
ತನ್ನ ಪ್ರಜೆಗಳಿಗೆ ಏನು ಉಪದೇಶ ಮಾಡ್ತಾನೆ. ಅಷ್ಟರಲ್ಲೇ ಸನತ್ ಕುಮಾರ ಬರ್ತಾನೆ. ಎರಡು ಮೂರು ಅಂಶಗಳಿವೆ ಅಷ್ಟೇ. ಐ ತಿಂಕ್ ಒಂದೋ ಎರಡೋ ದಿವಸದಲ್ಲಿ ಮುಗಿಸ್ಬಿಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.